ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ ಶಾರ್ಪ್ ಆಗಿ, ಅಂಡ್ ಮಕ್ಕಳಂತೂ ರೆಡಿ ಇದ್ದಾರೆ ನನ್ನ ಜೊತೆ ಮಾತಾಡ್ಲಿಕ್ಕೆ. ಸೊ ನಿಮ್ಮ ಹೆಸರೇನು? ಐಶಾನಿ. ನಿಮ್ಮ ಹೆಸರು? ಸೃಷ್ಟಿ. ಓಕೆ, ನಿಮ್ಮ ಹೆಸರು? ರಾಹಿ. ಓಕೆ, ನಮ್ಮ ಜೊತೆ ರಾಗಿ ಇದ್ದಾರೆ ಮಾತಾಡ್ಲಿಕ್ಕೆ, ಅಂಡ್ ಇವ್ರ ಹೆಸರು ವಿಜಯಲಕ್ಷ್ಮಿ, ಅಂಡ್ ಇವ್ರ ಹೆಸರು ಸಾಯಿಲಕ್ಷ್ಮಿ, ಎಲ್ಲ ರೆಡಿ ಇದ್ದಾರೆ. ನಿಮ್ಮ ಹೆಸರು? ಐಶಾನಿ. ಐಶಾನಿ, ಯಾವ ಸ್ಕೂಲ್ ನೀವು? ಲಿಟಲ್ ರಾಕ್. ಅದು ಎಲ್ಲಿ ಬರುತ್ತೆ? ಹೌದಾ, ಬ್ರಹ್ಮಾವರ ಎಲ್ಲಿ ಬರ್ತದೆ? ಹೇಗೆ ಹೋಗ್ಬೇಕು? ಬಸ್ಸಲ್ಲಿ ಹೋಗ್ಬೇಕಲ್ಲ? ಕರೆಕ್ಟ್ ಕರೆಕ್ಟ್. ಈಚೆ ಉಡುಪಿಯಿಂದ ಹೇಗೆ ಹೋಗೋದಾದ್ರೆ ಹೇಗೆ ಹೋಗ್ಬೇಕು? ರೋಡಲ್ಲಲ್ಲ? ಕರೆಕ್ಟ್ ಕರೆಕ್ಟ್, ಅದು ಗೊತ್ತಿಲ್ಲ. ಓಕೆ, ರೋಡಲ್ಲಿ ಹೋಗೋದಾದ್ರೆ ಹೇಗೆ ನೋಡ್ಕೊಂಡು ಹೋಗ್ಬೇಕು? ಬಸ್ಸಲ್ಲಿ ಹೋಗ್ಬೇಕು? ಬಸ್ಸಲ್ಲ. ಬಸ್ ಇಲ್ದಿದ್ರೆ? ಕಾರ್. ಇಲ್ದಿದ್ರೆ? ಬೈಕ್. ಇಲ್ದಿದ್ರೆ? ಸೈಕಲ್. ಸೈಕಲ್ ಇದ್ರೆ ನಡ್ಕೊಂಡು ಹೋಗ್ಬೇಕಲ್ಲ? ನಡ್ಕೊಂಡು ಹೋಗ್ಬೇಕಾ? ಓಕೆ, ಎಸ್. ಸೊ ನೀವು ಎಲ್ ಕೆ ಜಿ ಅಂತ ಹೇಳ್ತಿದ್ದೀರಾ? ಎಲ್ ಕೆ ಜಿ ಅಲ್ಲ, ತರ್ಡ್ ಸ್ಟ್ಯಾಂಡರ್ಡ್. ಓಕೆ, ಊರಲ್ಲಿ ನಿಮ್ದು? ಬೇಳೂರು. ಎಲ್ಲಿ? ಒಳಗೆ ಎಲ್ಲ ರೋಡ್. ಓಕೆ ಓಕೆ, ರೋಡ್ ಇದೆ. ಮತ್ತೆ ಹೌದಾ, ರೋಡ್ ಒಳಗೆ ಹೋದ್ರೆ ಮನೆ ಬರುತ್ತಾ? ಓಕೆ, ಅಲ್ಲಿ ಸೈಡ್ ಅಲ್ಲಿ ಬಾವಿ ಇತ್ತಲ್ಲ ಮಾರೆ, ಅಲ್ಲಿ ಹೋಗ್ಲಿ ಕೇಳ್ತೀರಿ? ಇಲ್ಲಲ್ಲ, ಇಲ್ಲ. ಓಕೆ, ಗ್ರೇಟ್. ಸೊ ಇವ್ರು ಇವ್ರು ಯಾರು? ಹೌದಾ, ನಿಮ್ ಫ್ರೆಂಡ್ಸ್ ಎಲ್ಲ? ಓಕೆ, ನಿಮ್ಮ ಹೆಸರು? ಸೃಷ್ಟಿ. ಸೃಷ್ಟಿ, ನಿಮ್ಮ ಊರು? ಬೇಳೂರು. ಒಟ್ಟಿಗೆ ಇರೋದ ನೀವು? ಹಾ. ಎಲ್ಲಿ ಬರ್ತದ ನಿಮ್ಮ ಮನೆ? ಹೇಗೆ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ರಸ್ತೆಯಲ್ಲಿ ಹೋಗ್ಬೇಕು, ಅದು ಕರೆಕ್ಟ್. ಮತ್ತೆ ಗುಡ್ಡೆಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಬೆಟ್ಟದಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ರಸ್ತೆ ಎಲ್ಲಿ ಉಂಟು? ಕೋಟ ಒಳಗೆ. ಹೇಗೆ ಹೋಗ್ಬೇಕು ಮತ್ತೆ? ಅಲ್ಲಿ ಹೊರೆ ಹೋದ್ರೆ ಹೊರ. ಹೌದಾ, ರಸ್ತೆ ಬದಿಯಲ್ಲ ಮನೆ? ರಸ್ತೆ ಮಿಡ್ಲಲ್ಲ ಮತ್ತೆ? ರಸ್ತೆ ಸೈಡ. ಯಾವ ಸೈಡ್? ಲೆಫ್ಟ್ ಸೈಡ್ ರೈಟ್ ಸೈಡ್? ಮೇಲೆ? ಲೆಫ್ಟಾ? ಓಕೆ ಓಕೆ, ಗ್ರೇಟ್. ಸೊ ಗ್ರೇಟ್, ನೀವೀಗ 3ನೇ ಕ್ಲಾಸ್ ಅಲ್ಲ? 3ನೇ ಕ್ಲಾಸಾ? ಓಕೆ, ನಿಮ್ಮ ಹೆಸರೇನು? ರಾಗಿ. ಓಕೆ, ರಾಗಿ. ನಮ್ ಜೊತೆ ರಾಹಿಯಾ? ಯಾರಿಟ್ಟದ ನಿಮ್ಗೆ ಹೆಸರು? ರಾಹಿ. ಪಾಪಾ. ಓಕೆ, ಅಪ್ಪನ ಹೆಸರೇನು? ಪ್ರಶಾಂತ್. ಪ್ರಶಾಂತ, ಓಕೆ. ಯಾವ ಸ್ಕೂಲ್ ನೀವು? ಇಟ್ರಾಕ್. ಇಟ್ರಾಕ್, ಓಕೆ. ನಿಮ್ಮ ಮನೆಯಲ್ಲಿ? ಕುತ್ಪಾಡಿ. ಕುತ್ಪಾಡಿ ಎಲ್ಲಿ ಅದು? ಕುತ್ಪಾಡಿ. ಕುತ್ಪಾಡಿ ಎಲ್ಲಿ? ಒಲ್ಬಯ್ಯ ಕುತ್ಪಾಡಿ. ಎಂಚ ಬೋರ್ಡ್ ಬನ್ಲೆ ಒಲ್ಬಾ? ಉಡುಪಿ. ಉಡುಪಿದಲ್ಲಿ ಬರ್ತದೆ ಕಡೆಕರ್. ಬಕ್ಕ ಕುತ್ಪಾಡಿ ತಿಕ್ಕೊಳದೆ ಅಡಮಿಟ್ಟು ಬೋರ್ಡ್ ನಾನು ಎಂಚ ಬೋರ್ಡ್ ಏನು? ರಿಕ್ಷಾಡೇ. ಕಾಸು ರಿಕ್ಷಾದ್ರೆ ಕಾಸು ಕೊಡುತ್ತ ಮಾರ್ರೆ, ಇರ್ ಕೊಡ್ಬಾರ? ಹೌಶಾ, ಎಡ್ಡ ಮನಸ್ಸು ಇರ್ನದೆ. ಯಾನ ಏಪ್ರಿಲ್ ರಿಕ್ಷಾಡೆ ಬರ್ಬೇವಾ? ಹಾ, ಓಕೆ. ಸೊ ಇರುತ್ತೆ ಲಿಟ್ ರಾಕ್ ಫೋನ್ದುಲ್ಲರು. ಸೊ ನಿಮ್ಮ ಟೀಚರ್ ಯಾರು? ಹೆಲೆನ್ ಟೀಚರ್. ಯಾವುದು? ಹೆಲೆನ್ ಟೀಚರ್. ಹೆಲೆನ್ ಟೀಚರಾ? ಓಕೆ. ಹೆಲೆನ್ ಟೀಚರ್ ಹೇಗೆ ಪಾಪನ ಜೋರಿದ್ದಾರಂತೆ? ಸ್ವಲ್ಪ ಇದ್ದಾರಲ್ಲ. ಕರೆಕ್ಟ್ ಕರೆಕ್ಟ್. ನೀವು ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಬೈತಾರ? ಮಾಡಿದ್ರೆ ಬೈಯುದಿಲ್ವಾ? ಸೊ ಮಾಡಲಿಲ್ಲ ಅಂದ್ರೆ ಬೈತಾರ? ಹೇಗೆ ಬೈತಾರೆ? ಹೀಗೆ ನಗಾಡ್ತಾರ ನಿಮ್ಮನ್ನು ನೋಡಿ. ಮತ್ತೆ ಮತ್ತೆ ಹೇಗೆ ಬೈತಾರೆ ಹೇಳಿ ಪ್ಲೀಸ್. ಹೆಲೆನ್ ಟೀಚರ್ ಹೇಗೆ ಬೈತಾರೆ? ಎಂತ ಟೆನ್ಷನ್ ಮಾಡ್ಬಿಡಿ. ಹೆಲೆನ್ ಟೀಚರ್ ನನ್ನ ಹತ್ರ ಕೇಳಿದ್ರೆ ನನ್ನ ಹೆಸರು ಹೇಳಿ ಆಯ್ತಾ? ನನ್ನ ಬಗ್ಗೆ ಕೇಳಿದ್ರೆ ನನ್ನ ನನ್ನ ಬಗ್ಗೆ ಎಲ್ಲ ಹೇಳಿ ಅವ್ರ ಹತ್ರ ಆಯ್ತಾ? ಹೆಲೆನ್ ಟೀಚರ್ ಹೇಗೆ ಬೈತಾರೆ? ನಗಾಡ್ತಾ ನಗಾಡ್ತಾ ಬೈತಾರಲ್ಲ. ಮತ್ತೆ ಮತ್ತೆ ಹೇಗೆ ಬೈತಾರೆ? ಹಾ, ಹೇಗೆ ಬೈದಿರ್ಬೋದು ಮಾರೆ ನೀವು ಈ ತರ ಇಷ್ಟು ಕನ್ಫ್ಯೂಸ್ ಆಗ್ಬೇಕಾದ್ರೆ ತುಂಬಾ ಬೈದಿರ್ಬೋದಲ್ಲ. ಹೇಗೆ ರಾಗಿ ಹಾಗೆ ಹೇಳ್ತಾರಂತಲ್ಲ. ಮತ್ತೆ ಮತ್ತೆಂತ ಹೇಳ್ತಾರೆ? ಎಳ್ಳು ಹಾಗೆ ಹೇಳ್ತಾರ? ಮತ್ತೆಂತ ಹೇಳ್ತಾರೆ?
ಹೋಮ್ವರ್ಕ್ ಮಾಡ್ಬೇಕು, ಹೋಮ್ವರ್ಕ್ ಮಾಡ್ಬೇಕು ಅಷ್ಟೇ. ಓಕೆ, ನಿಮ್ಗೆ ಹೇಗೆ ಬೈತಾರೆ ಹೆಲೆನ್ ಟೀಚರ್? ಹೆಲೆನ್ ಟೀಚರ್ ಗಟ್ಟಿಯಾಗಿ ಗಟ್ಟಿಯಾಗಿ ಬೈತಾರೆ, ಮತ್ತೆ ಸ್ಲೋ ಆಗಿ ಬೈದ್ರೆ ನೀವು ಬರೀತೀರಾ, ಹೋಮ್ವರ್ಕ್ ಮಾಡ್ತೀರಾ, ನೀವು ಹೇಗ್ ಬೈತಾರೆ? ಅವ್ರು ಹೇಳಿದ್ದಾರೆ, ಹೇಗ್ ಬೈತಾರೆ ಹೆಲೆನ್ ಟೀಚರ್? ಅವರು ಹೇಳ್ತಾರೆ, ಗಟ್ಟಿ ಮಾತಾಡಿ, ಹೋಮ್ವರ್ಕ್ ಮಾಡ್ತಿದ್ರೆ ಪನಿಶ್ಮೆಂಟ್ ಸಿಕ್ಕತ್ತಂತ. ಪನಿಶ್ಮೆಂಟ್ ಸಿಕ್ಕತ್ತಂತ? ಓಕೆ ಓಕೆ. ಯಾವ ತರ ಪನಿಶ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ತನಕ ನಿಮ್ಗೆ? ಬೆಂಚ್ ಮೇಲೆ ನಿಲ್ಲಕ್ಕೆ ಇಲ್ವಾ? ಮತ್ತೆ ಯಾರಿಗೆ ಜಾಸ್ತಿ ಪನಿಶ್ಮೆಂಟ್ ಕೊಡು, ಬಾಯ್ಸ್ಗೆ ಗರ್ಲ್ಸ್ಗೆ? ಬಾಯ್ಸ್. ಅದೇನು ಬಾಯ್ಸ್? ಬಾಯ್ಸ್ ಅಷ್ಟೊಂದು ಚೀಪ ಮಾರ. ಬಾಯ್ಸ್ ಏನು ಗರ್ಲ್ಸ್ ಅಂತ ತಪ್ಪ ಮಾಡೋದಿಲ್ವಾ? ಗರ್ಲ್ಸ್ ಅವರಿಗೆ ಜಾಸ್ತಿ ಪನಿಶ್ಮೆಂಟ್ ಕೊಡ್ಬೇಕಂತೆ. ಹೌದು, ಅದು ಗವರ್ಮೆಂಟ್ ಇಂದ ರೂಲ್ಸ್ ಕೊಟ್ಟಿದೆ. ಆಯ್ತಾ? ಇನ್ನು ನೀವು ತಪ್ಪು ಮಾಡಿ ನಿಮ್ಗೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಬೆಂಚ್ ಮೇಲೆ ನಿಲ್ಸೋದು ಅದೆಲ್ಲ ಮಾಡ್ತಾರೆ ಅಲ್ವಾ? ನಿಮ್ ಹೆಸರೇನು? ಸೃಷ್ಟಿ. ಓಕೆ, ಕ್ಲಾಸ್ಮೇಟ್ಸ್ ಅಲ್ಲ ಇವ್ರ ಜೋರ, ನೀವು ಪಾಪನ? ಅದು ಗ್ರೇಟ್, ಅದು ಗ್ರೇಟ್. ಕ್ಲಾಪ್ಸ್ ಕೊಡಿ. ನೀವು ಜೋರಾ? ಓಕೆ, ನೀವು ಜೋರ್. ಹೌದಾ? ಇರ್ಲಿ ಇರ್ಲಿ, ನಿಮ್ದು ಗಲಾಟೆ ಇರ್ಲಿ, ಈಗ ನೀವ್ ಹೇಳಿ ಅವ್ರ ಜೋರ ಅವ್ರ ಜೋರ ಇವಳ ಅವರು ಪಾಪ. ನೀವು ಜೋರ್ ಅಂತೆ, ನೀವು ಜೋರ್ ಅಂತ ಅವ್ರು ಹೇಳಿದ್ದು. ಹೌದಾ? ಆಯ್ತಾಯ್ತು, ನೀವು ಒಟ್ಟು ಸೇರಿದ್ರೆ ನನ್ನೀಗ ಲಗಡೆ ತೆಗಿತೀರಿ. ಓಕೆ ಓಕೆ, ನೀವು ಹೋಮ್ವರ್ಕ್ ಮಾಡಲ್ಲಂತೆ? ಇಲ್ಲ, ನೀವು ನಗಾಡುದಂತೆ, ನೀವು ಮಾಡ್ಲಿಲ್ಲ. ನೀವು ಯಾಕೆ ಇಷ್ಟು ಕೂಗುದು ಮಾಡ್ತೀರಂತ? ನೀವು ಮಾಡ್ತೀರಲ್ಲ, ಯಾಕೆ ಕೂಗುದು? ಇಲ್ಲ, ನೀವು ಯಾಕೆ ಕೂಗ್ಬೇಕು? ನೀವು ಹೋಮ್ವರ್ಕ್ ಮಾಡುದಿಲ್ಲ ಅಂತ ನಂಗೆ ಅಮ್ಮ ಹೇಳ್ತಿದ್ರು. ಹೋಮ್ವರ್ಕ್ ಮಾಡುದಿಲ್ಲ, ಖಾಲಿ ಟಿವಿ ನೋಡುದು. ಟಿವಿಯಲ್ಲಿ ಯಾವ ಚಾನಲ್ ನೋಡುದು ಜಾಸ್ತಿ? ಕಾರ್ಟೂನ್ ಅಲ್ಲ, ಕಾರ್ಟೂನ್ ಅಲ್ಲಿ ಯಾವ್ದು ಇಷ್ಟ ನಿಮ್ಗೆ? ಯಾವ್ದು ನಿಜ ಹೊತ್ತು ತೋಡಿ? ಹೌದಾ? ಅದು ಒಳ್ಳೇದುಂಟಾ? ಓಕೆ, ಸೊ ಅದ್ರಲ್ಲಿ ಯಾವ ಯಾವ ಪಾರ್ಟ್ ತುಂಬಾ ಇಷ್ಟ ನಿಮ್ಗೆ? ಯಾರು ಇಷ್ಟ ಅದ್ರಲ್ಲಿ? ಅದ್ರಲ್ಲಿ ನನಗೆ ನಿಜ ತೋಡಿ. ಹೌದಾ? ಓಕೆ, ಮತ್ತೆ ಬೇರೆ ಕಾರ್ಟೂನ್ ಇಲ್ವಾ? ಯಾವ್ದು? ಗೋಲ್ಮಾಲ್ ಜೂನಿಯರ್. ಗೋಲ್ಮಾಲ್ ಜೂನಿಯರ್? ಗೋಲ್ಮಾಲ್ ಜೂನಿಯರಾ? ಓಕೆ, ನಿಮ್ದು ಯಾವ್ದ್ರಿ ಕಾರ್ಟೂನ್? ನೀವು ಕಾರ್ಟೂನ್ ನೋಡ್ತೀರಾ ಇಲ್ಲ ಬೇರೆ ಏನು ನೋಡ್ತೀರಾ? ಟಿವಿಲಿ ಏನು ನೋಡ್ತೀರಾ? ಟಿವಿ ಇಲ್ವಾ? ಮತ್ತೆ ರೇಡಿಯೋವಾ? ಎಂತ ನೋಡ್ತೀರಿ ಮರ ಹಾಗಾದ್ರೆ ಮನೆಯಲ್ಲಿ? ಅಮ್ಮನ್ ಫೋನ್. ಅಮ್ಮನ್ ಫೋನ್ ಅಲ್ಲಿ ಎಂತ ಉಂಟು? ಎಂತ ವಿಡಿಯೋಸ್ ನೋಡ್ತೀರಾ ಅದರಲ್ಲಿ? ಕ್ರಾಫ್ಟ್ ವಿಡಿಯೋಸ್. ಕ್ರಾಫ್ಟ್ ಮಾಡ್ತೀರಾ ಮನೆಯಲ್ಲಿ? ಟಿವಿ ಯಾಕೆ ನೋಡಲ್ಲ? ಟಿವಿ ಇಲ್ವಾ? ಇತ್ತ? ಟಿವಿ ಆನ್ ಮಾಡ್ಲಿಕ್ಕೆ ಬಿಡಲ್ಲ? ಇಂಟ್ರೆಸ್ಟ್ ಇಲ್ಲ. ಓ, ಇಂಟ್ರೆಸ್ಟ್ ಇಲ್ಲ. ಓಕೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದೀರಾ, ಗ್ರೇಟ್. ಅಂಡ್ ಟಿವಿ ಆನ್ ಮಾಡಲ್ವ ಅಂತಲ್ಲ, ಕೇಬಲ್ ಇದೆಯಾ? ಹೌದಾ? ಓಕೆ, ನೀವು ಜೋರಲ್ಲ ಗೊತ್ತು ನನಗೆ, ಅದಕ್ಕೆ ನನಗೆ ಹೆದರಿಕೆ ಆಗ್ತದೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ನಿನ್ನೆ ಯಾವುದು ಕಾರ್ಟೂನ್, ಯಾವ್ದು ಯಾವ್ದು ನೋಡ್ತೀರ ಕಾರ್ಟೂನಲ್ಲಿ ಚಾನಲ್? ಶಿನ್ಚ್ಯಾಂಗ್, ರಾಗಿ, ಎಳ್ಳು ಅದಲ್ಲ ಮತ್ತೆ ಶಿನ್ಚ್ಯಾನ್. ಅದೆಂತ ಅದ್ರಲ್ಲಿ ಎಂತ ಉಂಟು? ದಾದಿಯ ವೈಟ್ ಶಿನ್ಚ್ಯಾನ್ ದಾದ ವಿಷಯ ಶಿನ್ಚ್ಯಾನೆ ಐ ಟಿ ಆರ್ ಪಾಪ ಇರು ರಾಗಿ. ಓಕೆ, ಶಿನ್ಚ್ಯಾನ್ ಬಗ್ಗೆ ಬಿಡ್ದು ಬೇರೆ 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 ಯಾವುದು ಕಾರ್ಟೂನ್? ಡೋರೆಮಾನ್. ಡೋರೆಮಾನ್ ಮತ್ತೆ ಮತ್ತೆ ನೆಕ್ಸ್ಟ್ ಬದ್ರಿ ಉದಕ್. ಓಕೆ ಓಕೆ, ನೆಕ್ಸ್ಟ್ ನೆಕ್ಸ್ಟ್. ಏ, ಸೀರಿಯಲ್ ಯಾರು ನೋಡ್ತಾರೆ ಮನೇಲಿ ಜಾಸ್ತಿ? ಯಾರು ನೋಡ್ತಾರೆ ಹೇಳಿ? ನೀವು ನೋಡ್ತೀರಾ? ನೀವು ನೋಡ್ತೀರಿ ಸೀರಿಯಲ್? ನೀವು ನೋಡ್ತೀರಾ? ಮತ್ತೆ ಟಿವಿ ನೋಡುದಿಲ್ಲ ಅಂತ ಹೇಳಿದ್ರಿ? ಸ್ವಲ್ಪ ಸಪ್ತಿ ಕಾಣ್ತೀರಿ, ಎಂತದ್ದು ಮಾರ್ರೆ? ಟಿವಿ ಅಲ್ಲಿ ಮೇಲ್ಗಡೆ ಎಂತ ಸ್ಕ್ರೀನ್ ಹಾಕಿದಾರಾ? ನೀವು ಹೇಳಿ ಯಾವ ಸೀರಿಯಲ್ ನೋಡ್ತೀರಾ? ಜೊತೆ ಜೊತೆ ಅದಾ? ಮತ್ತೆ ಯಾವ್ದು ನೋಡ್ತೀರಾ? ಯಾವ್ದು ನೋಡ್ತೀರಾ? ಕುಲ್ಪಿ ಕುಮಾರ್. ಕುಲ್ಪಿ ಕುಮಾರ್ ಯಾವ್ದು ಮಾರದು ಕುಲ್ಪಿ ಕುಮಾರ್? ನೀವ್ ಯಾವ್ದು ನೋಡ್ತೀರಾ? ಸಂಜೀವನಿ. ಸಂಜೀವನಿ ಸಂಜೀವಣ್ಣ. ಸಂಜೀವನಿ ಸಂಜೀವನಿ. ಓಕೆ, ಅವ್ರಿಗೆ ಬಾಬು ಟೆನ್ಷನ್ ಆಗ್ತದೆ. ಓಕೆ, ಸಂಜೀವನಿಯಾ? ಅದು ಎಷ್ಟು ಗಂಟೆಗೆ? ಅದು 8 ಗಂಟೆಗೆ. ಯಾವ ಭಾಷೆಯಲ್ಲಿ ಅದು? ಹಿಂದಿ. ಹಿಂದಿಯಾ? ಕನ್ನಡ ನೋಡೋದಿಲ್ವಾ ನೀವು? ಸ್ವಲ್ಪ ಸದ್ಯ ಕಾಣ್ತಾರೆ. ಅಯ್ಯೋ, ನಿಮ್ದೆಲ್ಲ ಸ್ವಲ್ಪ ಸದ್ಯ ಕಾಣುದೇ. ಯಾವ್ದು ಬೇರೆ ಕನ್ನಡ ಸೀರಿಯಲ್ ಯಾವ್ದು ನೋಡ್ತೀರಾ ಮನೇಲಿ? ಅಮ್ಮ ಯಾವ ಸೀರಿಯಲ್ ನೋಡ್ತಾರೆ ಈಗ? ಅಮ್ಮ ಹಿಂದಿ ಸೀರಿಯಲ್. ಕನ್ನಡ ನೋಡಲ್ವಾ?
ಅಮ್ಮ ತುಪ್ಪಿಜಾರ ಕನ್ನಡ ತುಪ್ಪಿಜಾರ ಇತ್ತಂಜಿ ಕುಡಿಯಂಜಿ ಸೀರಿಯಲ್ ತೂಂದುಲ ಇರುತ್ತೆ ಮೊರಣಿಂಚಿ ಓ ಕಣ್ಣದ ನೀರ್ನ ಮಲ್ಲಾಪಿನಿ ಹೋಗ್ಯೋ ಸೀರಿಯಲ್ ಮಿತ್ತ ತುಪ್ಪರ್ ಮಿತ್ತಿರ ಟಿವಿ ತುಪ್ಪರ್ ಓ ಸೀರಿಯಲ್ ತುಪ್ಪರ್ ಇರಾಗೆ ವರ್ಮಾ ಹಂಡ್ರೆಡ್ ಬಕ್ಕಂಜಿ ಫಾರ್ ಎಕ್ಸಾಂಪಲ್ 8:30 ಬಕ್ಕಿ ಮಸ್ತ್ ಬಡ ಅಪ್ಪಗ ಅಮ್ಮಡ ಪಂಡಲ ಆರ್ ವನಸ್ ಬಲ ಸುಜಿ ಆರ್ ಒಂಜಿ ಸೀರಿಯಲ್ ತೊಂದು ಪೇರ್ ಆ ಸೀರಿಯಲ್ ಪುದರ್ದೆ ಬಲ್ಲೆ ಸೀರಿಯಲ್ ತುಪ್ಪಿಜರ ಓ ಸೀರಿಯಲ್ ನಿಮ್ಮನೇಲಿ ಯಾವ್ದು ಸೀರಿಯಲ್ ನೋಡ್ತಾರೆ ಕನ್ನಡ ಫುಲ್ ಯಾವ್ದು ಮಾರಾಯ ಯಾವ ಸೀರಿಯಲ್ ಕನ್ನಡ ಫುಲ್ ಎಷ್ಟು ಗಂಟೆ ಶುರು ಮಾಡ್ತಾರೆ ಸೀರಿಯಲ್ ನೋಡ್ಲಿಕ್ಕೆ 7 ಗಂಟೆ ಶುರುವಾದದ್ದು ಮತ್ತೆ ಎಂಡ್ ಆಗುದು ಯಾವಾಗ ಅಲ್ಲಿ ತನಕ ನಿಮಗೆ ಹೊಟ್ಟೆಗೆ ಏನಿಲ್ಲ ಅಲ್ಲ ಸರ್ ನಿಮ್ಮ ಒಂದು ಕಷ್ಟ ಯಾರ ಹತ್ರ ಹೇಳೋದು ಮತ್ತೆ ಕೇಳ್ತಾನ ನಮ್ಮ ಹತ್ರ ಯಾವ ಸೀರಿಯಲ್ ಎಲ್ಲ ನೋಡ್ತಾರೆ ಪಟ ಪಟ ಹೇಳ್ಬೇಕೀಗ ಮಂಗಳ ಗೌರಿ ಓ ಮಂಗಳ ಯಾವುದು ಮಂಗಳ ಗೌರಿ ಓಕೆ ಅದು ಸ್ವಲ್ಪ ಹೆಸರು ಚೇಂಜ್ ಮಾಡಿದಕ್ಕೆ ಆಯ್ತಲ್ಲ ಮತ್ತೆ ಓಕೆ ಓಕೆ ಓ ದೇವರೇ ಬಿಗ್ ಬಾಸ್ ಮತ್ತೆ ಅಷ್ಟು ನೋಡ್ತಾರೆ ನೀವ್ ಯಾವ್ದು ನೋಡುದಿಲ್ಲ ನೀವು ನೋಡ್ತೀರಾ ರಂಗನಾಯಕಿ ಯಾಕೆ ರಂಗನಾಯಕಿ ನೋಡುದು ನೀವು ಇಷ್ಟ ಆಗ್ತದೆ ನಿಮ್ಗೆ ಓಕೆ ಸೊ ಒಂದ್ ಪದ್ಯ ಹೇಳಿ ನಂಗೆ ನೀವ್ ಯಾವ್ದು ಪದ್ಯ ಹೇಳ್ತೀರಾ ನೀವೆಲ್ಲ ಪೂರ ಹಿಂದಿ ಅಂದದೆ ನಿಮ್ದು ಜೋಗದ ಸಿರಿ ಸ್ವಾಮಿದಾರ ಕನ್ನಡ ಉಂಟು ನಿಮ್ದು ರೆಡಿ ಗಟ್ಟಿ ಹೇಳ್ಬೇಕು ಆಯ್ತಾ ನಂಗೆ ಕಿವಿ ಪೊಟ್ಟಾಕ್ಬೇಕು ಆಯ್ತಾ ರೆಡಿ 1 2 3 4 5 6 7 8 9 10 ಹೂವಲ್ಲಿ ಜೇನು ಅಡಿ ಮುಟ್ಟದೇನು ನೀರಲ್ಲಿ ಮೀನು ಅಡಿ ಕುಟ್ಟದೇನು ಆ ದೈವದ ನೆನೆಯಲ್ಲ ಶಾರದೆ ದಯಾ ಪಾಡಿಸು ಈ ಬಾಳನ್ನು ಬೆಳಕಾಗಿಸು ಅಷ್ಟೇ ಓಕೆ ಕ್ಲಾಪ್ಸ್ ಕೊಡಿ ಅವರಿಗೆ ಓಕೆ ಅಂಡ್ ಅದರಲ್ಲಿ ಎಂತ ಮೀನು ಎಲ್ಲಿ ಇದ್ದದ್ದು ಮೀನು ನೀರಲ್ಲಿ ಇರುದು ಮತ್ತೆ ಎಲ್ಲಿ ರೋಡಲ್ಲಿ ಇರ್ತದ ಎಂತ ವ್ಯವಸ್ಥೆ ಮಾರೆ ಒಳ್ಳೇದಾಗಿದೆ ಆಯ್ತಾ ಯಾರು ಕಲ್ಸಿದ್ ನಿಮ್ಗೆ ಅದು ಬೇರೆ ಯಾವ್ದೊಂದು ಪದ್ಯ ಇನ್ನೊಂದು ಪದ್ಯ ಹೇಳ್ತಿರ್ತೀರಲ್ವಾ ಮನೆಯಲ್ಲಿ ಎಲ್ಲ ಹೇಳ್ತಾರೆ ನೋಡಿ ಮನೆಯಲ್ಲಿ ಎಲ್ಲ ಹೇಳ್ತಾರೆ ಅಯ್ಯೋ ಎಲ್ಲ ಹಿಂದಿ ಓಕೆ ಓಕೆ ಹಿಂದಿ ಹೇಳಿ ಈಗ ಯಾವ್ದು ಪದ್ಯ ಹೇಳ್ತಿರೋದು ಲೆಜ್ಜಾ ಓಕೆ ರೆಡಿ 1 2 3 ಸ್ಟಾರ್ಟ್ ಮುಚ್ಚೆ ದೂರ ಕೈ ನಜ ಬಸಿಯ ಹಿ ಕೈ ನಜ ಬಸ್ ಇದು ಕುಂದಪ್ಪ ಹೋಗ್ರು ಓಕೆ ಓಕೆ ಬಸಿಯ ಹಿ ಕೈ ನಜ ಮರ ತೇರಿ ದಿವಾನಿ ವೇ ಮರ ಸೋಸ ಕಹಿ ನೇ ಕ್ಯಾ ತೇ ತೇ ಆ ಅಷ್ಟೇ ಓಕೆ ಒಂದ್ಸತಿ ನಾನು ಅಲ್ಲಿ ಕೇಳ್ತೇನೆ ಒಂದು ಸ್ವಲ್ಪ ರೀಕಾಲ್ ಮಾಡಿ ಆಯ್ತಾ ರೆಡಿ ಅಲ್ಲ ರೆಡಿ ಇರಬೇಕು ಮತ್ತೆ ಅದು ಬೇರೆ ಸಾಂಗ್ ಯಾವ್ದಾದ್ರು ಉಂಟಾ ಉಂಟಲ್ಲ ಮಾರೆ ಕಿರಿಕ್ ಪಾಟಿದ್ದು ಬೆಳಿಗ್ಗೆ ಎದ್ದು ಯಾರ ಮುಖ ಇಲ್ವಾ ಓಕೆ ಸೊ ನೀವ್ ಯಾವ್ದು ಹೇಳ್ತೀರಿ ಪದ್ಯ ಹೌದಾ ಓಕೆ ಗಟ್ಟಿ ಹೇಳ್ಬೇಕೀಗ ರೆಡಿ 1 2 3 ಸ್ಟಾರ್ಟ್ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತನೆ ಬೆಳಕಿನಲ್ಲಿ ಸೈಹಾದ್ರಿಯ ಲೋಹದ ತಿರವು ತುಂಗದ ನೆರುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತನೆ ಬೆಳಕಿನಲ್ಲಿ ಸೈಹಾದ್ರಿಯ ಲೋಹದ ತಿರವು ತುಂಗದ ನೆರುಕಿನಲ್ಲಿ ನಿತ್ಯ ಹರಿದ್ವಣ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಓ ಕ್ಲಾಪ್ ಕ್ಲಾಪ್ ಕ್ಲಾಪ್
ಸೂಪರ್ ಸೂಪರ್. ಯಾರು 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 ಕಳಿಸಿದ್ ನಿಮ್ಗೆ ಟೀಚರ್? ಅಲ್ಲಿ ಮಿಡ್ಲ್ ಅಲ್ಲಿ ಎಂತ ಆಗ್ತದೆ ನಿಮ್ಗೆ? ಅಲ್ಲಿ ಅಲ್ಲಿ ಆಗುಂಬೆಯಲ್ಲಿ ಹೋಗುವಾಗ ಸ್ವಲ್ಪ ಕಷ್ಟ ಆಗ್ತದಲ್ಲ, ಗೇರ್ ಆಗುದು ಮತ್ತೆ. ಹಾ ಇರ್ಲಿ, ಯಾರು ಕಳ್ಸಿದ್ ನಿಮ್ಗೆ? ಟೀಚರ್ ಅಲ್ಲ. ಇನ್ನೊಂದು ಯಾವ ಸಾಂಗ್ ಹೇಳ್ತೀರಾ? ನಿಲ್ಲಿ, ಅವ್ರದ್ದು ಒಂದು ಕೇಳ್ತೇನೆ ನಾನು. ಮತ್ತೊಂದು ಕನ್ನಡ ಸಾಂಗ್ ರೆಡಿ ಮಾಡಿ ಪ್ಲೀಸ್ ಪ್ಲೀಸ್. ನೀವು ಹೇಳಿಲ್ಲ ಅಂದ್ರೆ ನಾನು ಐಸ್ ಕ್ರೀಮ್ ಕೊಡಲ್ಲ. ಓಕೆ ವೀಕ್ಷಕರೇ, ಕಿಲಾಡಿ ಪುಟಾಣಿ ಸಣ್ಣ ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು. ಓಕೆ ಓ ಪದ್ಯ ಅಂದ್ರೆ ಜಿನ್ಕೋ ಭೇಟಿಯಾ ಗಂಟೆ ಮಂದಿರಿಗೆಪ್ಪುನಾ ಏನು ಅಕ್ಕಡೆ ನಡಿಜಿ ಮಾಮಿ ಅಂಜಾರಾ ನಿಜ ಲಕ್ಕೋರಾ? ಓಕೆ ಅಂಜಿತ್ ಒಂದು ಪದ್ಯ ಮನೆ ರೆಡಿ ಗಟ್ಟಿವ ನೋಡು ರೆಡಿ 1 2 3 ಸ್ಟಾರ್ಟ್. ಬಕ್ಕ ಕಾಡ ಇರಗಿದಾದ ತಿಂಡಿ ತಿನ್ನಿ ದೋಸೆ ದೋಸೆ ಅದೇ. ಓಕೆ ರೆಡಿ ರೆಡಿ ಅತ್ತೆ. ಓಕೆ ರೆಡಿ, ಇದು ಪದ್ಯ ಬಂದೇ ಆಗ್ಬೇಕಾದ್ರೆ ರಾಗಿ ಜ್ಯೂಸ್ ಕೊಡ್ಬೇಕು. ಓಕೆ ರೆಡಿ 1 2 3 ಸ್ಟಾರ್ಟ್. ಜಿನ್ಕೋ ಹೇ ಬೇಟಿಯಾ ವೋ ಏಕೆತೆ ಹೇ ಪರಿಯೋ ಕೇ ದೇಶ ಮೇ ವೋ ತೋರೆತೆ ಹೇ ಘರ್ ಕೋ ಜನ್ನತ್ ಕಾ ನಾಮ ದೇತೆ ಹೇ ಜಿನ್ಕೋ ಹೇ ಬೇಟಿಯಾ ವೋ ಏಕೆತೆ ಹೇ ಹಸ್ತಿ ಹೇ ಜಬ್ ಬೇಟಿಯಾ ತೋ ಮೋತಿ ಜರ್ತಿ ಹೇ ಮೋತಿ ಆ ಹಾ ಚಲ್ತಿ ಹೇ ಲಹರಾ ಕೇ ತೋ ಫೂಲ ಖಿಲ್ತೆ ಹೇ ಪಲ್ ಕೇ ಉಟಾ ಜನ್ನತ್ ಕಾ ನಾಮ ದೇತೆ ಹೇ ಜಿನ್ಕೋ ಬೇಟಿಯಾ ವೋ ಏಕೆತೆ ಹೇ ಲಾಕು ಮನ್ನತ್ ಮೇ ಹೋತಿ ಏಕ್ ಬೇಟಿ ಕಬೂಲ್ ಬೇಟಿ ತುಳಸಿಯಾ ತುಳಸಿ ಹಿಂದಿಗಳ ತುಳಸಿ ಬನ್ ಬರೋಣ ಇನ್ಕಿ ಕುಂಕುಮ್ ಕದಂ ಶುಪಲ್ ದೇತೆ ಹೇ ಪರಿಯೋ ಕೇ ದೇಶ ಮೇ ವೋ ತೋರೆತೆ ಹೇ ಘರ್ ಕೋ ಜನ್ನತ್ ಕಾ ನಾಮ ದೇತೆ ಹೇ ಜಿನ್ಕೋ ಬೇಟಿಯಾ ವೋ ಏಕೆತೆ ಹೇ கொஞ்சம் டவுட் இருக்க கண்ணு தானே ஆத்மாலா ஜின்கோதே தானே அஞ்சாப்பினி இஞ்சா இது குத்து ஜாதே இஞ்சா பட் கிரேட் ஐக்கு டான்ஸ் பூரா மல்த்தீர் பத்தி அனுப்பின தேப்பல இல்லாடு அதா கொத்தான் எங்க இரு மல்பலாம் கொத்தான். ஓகே நீ பிராக்டிஸ் மாத்திரல ரெடி 1 2 3 ஸ்டார்ட். ಬೆಳಗೆದ್ದು ನಾನು ನೋಡಿದೆ ಅಪ್ಪಂದು ಇಲ್ಲದ್ರೆ ಅಮ್ಮಂದಲ್ಲ ಅಂದಾನು ಅದೃಷ್ಟನು ನಾನು ಕಂಟಿದೆ ಅಷ್ಟೇ ನಂಗೆ ಎಂದರೆ ಮತ್ತೊಮ್ಮೆ ನಾನು ಕಲಿಸ್ತೇನೆ ರೆಡಿ 1 2 3 ಸ್ಟಾರ್ಟ್. ಹಾ ರೆಡಿ ಬೆಳಗ್ಗೆ ಎದ್ದು
ಯಾರ ಮುಖವ ನಾನು ನೋಡಿದೆ, ಅಂದನು ಅದೃಷ್ಟ ಬೆಳಗ್ಗೆದ್ದು ಯಾರ ಮುಖವ ನಾನು. ನಂಗೆ ಕೂಡ ಗೊತ್ತಿಲ್ಲ ಮಾರೆ, ಯಾರು ಕಳ್ಸಿದ್ದು ನಿಮ್ಗೆ ಅದು? ಟಿ ವಿಯಲ್ಲಿ ನೋಡಿದ್ದ. ಬಟ್ ಗ್ರೇಟ್, ಅದು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಅದು ಖುಷಿ ಆಯ್ತು ನನಗೆ. ಓಕೆ, ಸೊ ಮತ್ತೆ ಬೇರೆ ಒಂದು ಯಾವುದೋ ಸಾಂಗ್ ಹೇಳ್ತಿರಲ್ಲ ಯಾವಾಗಲೂ ಮನೆಯಲ್ಲಿ ಬೆಳಿಗ್ಗೆ ಜಾಸ್ತಿಯಾಗಿ ನೀವು ಸಾಂಗ್ ಹೇಳ್ತಾ ಇರ್ತೀರಿ, ಅದೇ ಸಾಂಗ್ ತುಂಬ ಇರಬೇಕಲ್ಲ ಸಾಂಗ್? ಒಂದಿರ್ಲಿಕ್ಕಿಲ್ಲ, ಒಂದು 25 ಸಾಂಗ್ ಉಂಟು ನಿಮ್ಮ ಹತ್ರ. ನೀವು ಯಾವ್ದು ಹೇಳ್ತೀರಾ ಈಗ? ಮುಚ್ಚೆ ದೂರ ಕೈ ನಾ, ಅದೇ ಸಾಂಗ್ ಅಲ್ಲ? ಓಕೆ 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 ಓಕೆ, ರೆಡಿ 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 ನಿಲ್ಲಿ ರೆಡಿ, 1 2 3 ಸ್ಟಾರ್ಟ್. ಮುಚ್ಚೆ ದೂರ ಕಹಿ ನಾ ಜಾ, ಬಸಿ ಯಹಿ ಕಹಿ ನಾ ಜಾ, ಮರ ತೇರಿ ದಿವಾನಿ ಮೈ, ಮರ ಸೋಸ ಕಹಿ ನಾ ಕ್ಯಾ. ಮುಚ್ಚೆ ದೂರ ಕಹಿ ನಾ ಜಾ, ಬಸಿ ಯಹಿ ಕಹಿ ನಾ ಜಾ, ಮರ ತೇರಿ ದಿವಾನಿ ಮೈ, ಮರ ಸೋಸ ಕಹಿ ನಾ ಕ್ಯಾ. ತೇರಿ ಮೇರಿ ಕಹಾನಿ ಹೈ ಏ ಬನ್ ಗಯಿ, ಜಹಾ ಜಹಾ ಗುಮ ಚಲೆ ಜಾ, ಒಲೆ ಜಾ ಒಲೆ ಜಾ ಒಲೆ ಜಾ ಲೆ ಜಾನ. ಮೆಹಕಿ ಸಾಸ್ ಮೇ ಹೂ ರಕ್ತಾ ಹೈ, ರಂಗ ಲೆ ಲೆ ಜಾ, ಹಸ ರಂಗ ಲೆ ಲೆ ಜಾ. ಜಬರ್ ಜಬರ್ ಜಬರ್, ಕ್ಲಾಪ್ಸ್ ಕೊಡಿ ಕ್ಲಾಪ್ಸ್ ಕೊಡಿ. ಬಟ್ ಆ ಬಸ್ ಇಲ್ಲಿ ತನಕ ಇತ್ತಲ್ಲ, ಗ್ರೇಟ್. ಆ ಸಾಂಗ್ ಯಾರು ಕಳಿಸಿದ್ ನಿಮಗೆ? ಮೊಬೈಲ್ ಮೊಬೈಲ್ ಎಲ್ಲ ಮೊಬೈಲ್ ಮಾರ ಎಲ್ಲ ಮೊಬೈಲ್ ಅಲ್ಲ. ಓಕೆ, ಸೊ ಮನೆಯಲ್ಲಿ ನೀವು ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ? ಸ್ವಲ್ಪ ಸತಿ ಸ್ವಲ್ಪ ಸತಿ, ನಿಮ್ದೆಲ್ಲ ಸ್ವಲ್ಪ ಸತಿ, ಮತ್ತೆ ಕೆಲವೊಂದು ಸತಿ ಎಲ್ಲ ಉಂಟಲ್ಲ, ಸ್ವಲ್ಪ ಸತಿ ಟಿವಿ ನೋಡುದು ಅಲ್ಲ. ಓಕೆ, ಹೇಗೆ ಸ್ವಲ್ಪ ಸತಿ ಹೆಲ್ಪ್ ಮಾಡ್ತೀರಾ ಅಮ್ಮನಿಗೆ? ನನ್ನ ಆಟ ಸಾಮಾನು ಒಂದ್ ಬದಿಯಲ್ಲಿ ಇಡ್ತೆ, ಆ ಬದಿಯಲ್ಲಿ ಇಟ್ಟು ಸ್ವಲ್ಪ ಸತಿ ಎಲ್ಲ ನೋಡಿ 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 ಅಲ್ಲಿ ಸ್ವಲ್ಪ ಸತಿ, ಸ್ವಲ್ಪ ಸತಿ ಬದಿಯಲ್ಲಿ ಇಡ್ತೀರಾ, ಸ್ವಲ್ಪ ಸತಿ ಮಿಡ್ಲಲ್ಲಿ ಇಡ್ತೀರಾ. ಪಾತ್ರಗಳನ್ನು ಕೂಡ ಬದಿಯಲ್ಲಿ ಇಡ್ತೀರಾ. ಮತ್ತೆ ಮತ್ತೆ ಎಂತ ಮಾಡ್ತೀರಾ? ನೀವೊಂದು ದೊಡ್ಡ ಸೈಂಟಿಸ್ಟ್ ಆಗ್ತೀರಾ ಮಾರ, ನೀವು ಥಿಂಕ್ ಮಾಡೋದಲ್ಲ ನೋಡಿ. ಸ್ವಲ್ಪ ಸತಿ ಇದನ್ನು ಹಾಕಿದ್ರೆ ಎಂತ ಆಗ್ಬೋದು ಅಲ್ಲ, ಕರೆಕ್ಟ್. ನೆಕ್ಸ್ಟ್ ಎಂತ ಆಗ್ತೀರಾ ನೋಡಿ, ಥಿಂಕಿಂಗ್ ಸ್ಟೈಲ್ ನೋಡಿ, ಗ್ರೇಟ್. ಸೊ ಈಗ ಅಲ್ಲಿ ಆಟ ಸಾಮಾನು ಎಲ್ಲ ಬದಿಗಿಟ್ರಿ, ಮತ್ತೆ ಎಂತ ಮಾಡಿದ್ರಿ? ಅದು ಅಮ್ಮನಿಗೆ ಹೇಗೆ ಹೆಲ್ಪ್ ಮಾಡ್ತೀರಾ? ನೆಲ ಒರೆಸ್ತೀರಾ ನೀವು? ನೀವು ನನ್ನ ರೂಮ್. ಓ, ನಿನ್ನ ರೂಮು ಅಂದ್ರೆ ಸ್ವಲ್ಪ ಸತಿ ಅಲ್ಲ, ಕರೆಕ್ಟ್ ಅಷ್ಟೇ, ಸ್ವಲ್ಪ ಸತಿ. ಓಕೆ, ನೆಕ್ಸ್ಟ್ ನಿಮ್ ರೂಮ್ ಆಯ್ತು. ಮತ್ತೆ ಪಾತ್ರೆ ತೊಳೆಯುದು? ಪಾತ್ರೆ ತೊಳೆದಿಲ್ವಾ? ತೊಳಿತೀರಾ? ಎಲ್ಲಿ ನೀವು ಆಟ ಸಾಮಾನು ಹೇಳಿದ್ದು, ಪಾತ್ರೆ ತೊಳೆಯೋದು ಹೇಳಲೇ ಇಲ್ಲ ನೀವು, ಅಷ್ಟು ಸ್ವಲ್ಪ ಸತಿ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಸೊ ಆ ತರ ಹೆಲ್ಪ್ ಮಾಡ್ತೀರಾ ನೀವು. ಓಕೆ, ಮನೇಲಿ ಯಾರೆಲ್ಲ ಇದ್ದಾರೆ? ಅಮ್ಮ, ನಾನು, ಅಣ್ಣ. ಹೌದಾ, ಅಣ್ಣನ ಹೆಸರೇನು? ಶ್ರೇಯಸ್. ಏನ್ ಮಾಡ್ತಿದ್ದಾರೆ? ಸ್ವಲ್ಪ ಸತಿ ಡಿಗ್ರಿಯಾ? ಸೆಕೆಂಡ್ ಪಿ ಸಿಯಾ? ಹದಿನೆಂಟಾಯ್ತು. ಹದಿನೆಂಟಾಯ್ತು? ಎಂತ ಮಾರ್ರೆ, ಹದಿನೆಂಟಾಯ್ತು ಅಂದ್ರೆ ಸೆಕೆಂಡ್ ಪಿ ಸಿ ಅಲ್ಲ, ಸೆಕೆಂಡ್ ಪಿ ಸಿಯಾ ಅಲ್ಲ. ಓಕೆ, ಇವತ್ತು ಕೇಳಿ ಆಯ್ತಾ ಅಣ್ಣನ ಹತ್ರ. ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಹೌಸ್ ವರ್ಕ್. ಹೌಸ್ ವರ್ಕ? 22 ಆಯ್ತಾ? ಇಲ್ಲ. ಓಕೆ, ಇರ್ರಿ ಆಯ್ತು, ಇಲ್ಲ ಅಮ್ಮ ಹೆಲ್ಪ್ ಮಾಡ್ಪಾರ? ಇಲ್ಲೇ ನೊಚ್ಚು, ನೀವು ಬ್ರಷ್ ಮಾಡ್ಬೇಕೊಂಡು ಮಾರಾ. ಹಾ, ಇರ್ರಿ, ಇಲ್ಲ ನೊಚ್ಚು, ನಾ ಅದು ಬ್ರಷ್ ಮಾಡ್ಬೋಣ. ಹಾ, ಇಲ್ಲ ನೊಚ್ಚು, ಇಂಚು ಇಂಚು ಹೊಚ್ಚೋರಿ ಇಂಚನೆ. ಓಕೆ ಓಕೆ, ಇರ್ರಿ, ಇಂಚೆ ಹೇಳ್ಬಿಡಿ ನೀವು, ಟಾರ್ಚ್ ನಾಡ್ ನೀರು. ಹಾ ಓಕೆ, ಇದೆ ಇಲ್ಲ ಅಡಿ, ನೆಲ ಹೊಚ್ಚೂರು ಹೊತ್ತೀರಿ ಓದ್ಯಾವಾರ. ಆ ಒಂದು ನೆಲ ಹೊಚ್ಚು, ನಾವು ಕೋಲುಡು ಕೋಲುಡು ಹೊಚ್ಚಿನ ಕೋಲೆ ಇರಡಿದು ಮಲ್ಲೊಂಡು ಮಾರಿ. ಇಂಚ ಅಲ್ಬಾರ, ಇಂಚ ಅಲ್ಬಾರ, ಬೊಕ್ಕ ಬೊಕ್ಕ ಇಂಚ ಇಂಚ ನೆಲ ಹೊಚ್ಚು ಇಂಚ, ಹೆಂಗೆ ಗೊತ್ತುಜ್ಜಿ ನೆಲ ಹೊಚ್ಚಿನ ಇಂಚ ನೆಲ ಹೊಚ್ಚಿನ ನೀರು ಬಿಡ್ಚಾ? ಓ ಓ, ನೀರು ಆಯ್ತು, ದಾದ ಬರ ಪಾಡಿವ್ರಿ ಫಿನಾಯ್ಲೆ ಆ ಬರ ಪಾಡ್ದು ಬಕ್ಕ ಬಚ್ಚಿನ. ಓಕೆ, ಈ ರೀತಿ ಇಲ್ಲೊಬ್ರು ಅದು ಕ್ಲೀನ್ ಮಾಡ್ಬೋರಿ ರೀ, ಇತಿ ಒಂಜು ವೇಳೆ ಕ್ಲೀನ್ ಮಾಡ್ತಿ ನಮ್ಮ ನೆನಪಿರ ಇಜ್ಜದೆ. ಹಾಂ ಹಾಂ, ಓಕೆ. ಸೊ ಭಜನೆ ಕೋರ ಹೌದಾನೆ? ನೆಲ ಹೊಚ್ಚಿನ ಒಂದುಂಡತೆ ಅಯ್ಯನ ಅನ್ಬೇರಿ ಆಯ್ತು, ಭಜನೆ ದೇಕ್ಲಿ ಆಪುಂಡಿ, ಈಸಿ ಆಪುಂಡು ರೀ, ತೂಲೇ ರೀ ದಾರ ಪೂಜಿ ಮಾಡ ಮನ್ಪೇನೆ ಇರೋ ಈಸಿ ಆಪ್ ನೆಲ ಹೊಚ್ಚಿಲ್ಲ ಅಡಿಗೆ ರಪ್ಪ ಶಿಫ್ಟ್ ಮಾಡ್ತದೆ ಅಡಿಗೆ ಭಜನೆ ಕಣ್ಣಾಂಡ್ ಇಜ್ಜ. ಓಕೆ, ಸೊ ಇರ್ ಟಿ ವಿ ತೂಪರಕ್ಕೆ ಜಾಸ್ತಿ ಅಂದ
ಕಾಂಡ ಹಿಡಿದು ಬೈಯ್ಯಂಟ್ರ ರಜೆ ತಿಕ್ಕಂಡ ಟಿ ವಿ ಟಿ ವಿ ಆಮೇಲೆ ಎತ್ತನಲ್ಲ ಓ ಆತೆ ಅದೇ ಓಕೆ ಆತಿ ತಿಪ್ಪಿನ ಅದೇ ಗಂಜ ಟಿ ವಿ ಆತ್ಲೆ ಇಂಟ್ರೆಸ್ಟ್ ಇದೆ ಓಕೆ ಸೊ ಇನ್ ಫ್ಯೂಚರ್ ದಾದಾಪರ್ ಇರಿ ಮಲ್ಲ ಆಯ್ಬೇಕು ದಾದಾಪರ್ ಐ ಎಸ್ ಆಫೀಸರ್ ಕ್ಲಾಪ್ ಕೊರ್ಲೆ ಯಾರಿಗೆ ಸೊ ಐ ಎಸ್ ಆಫೀಸರ್ ಅಂದ್ರೆ ಯಾರು ಹೇಳಿದ್ ನಿಮ್ಗೆ ಐ ಎಸ್ ಆಫೀಸರ್ ಆಗ್ಬೇಕು ಅಂತ ಅಮ್ಮ ಹೇಳಿದಲ್ಲ ಕರೆಕ್ಟ್ ಗೊತ್ತಾಯ್ತು ನಂಗೆ ಇಲ್ಲ ಅಂದ್ರೆ ಇದು ಇವತ್ತು ಪ್ರೋಗ್ರಾಮ್ ಬರ್ತೀರ ಅಂತ ಗೊತ್ತುಂಟು ಅವ್ರು ಹೇಳಿದಾರೆ ಏನ್ ಕೇಳ್ತಾರೆ ಏನ್ ಆಗ್ತಾರೆ ಐ ಎಸ್ ಮನ ಐ ಎಸ್ ಮನ ಅಲ್ಲ ಇರ್ನ ಆಸದ ಅದೇ ಇರ್ ದಾದೆ ಅವಳು ಅವೇನಿ ಎಂತ ಬೇತ ಡಾಕ್ಟರ್ ಇಂಜಿನಿಯರ್ ಡಾಕ್ಟರ್ ಅಲ್ಲಿ ಎಡ್ಡೆ ಬತ್ತಿನಾಗ್ಲಿ ಇಂಜೆಕ್ಷನ್ ಕೊರ್ ನಾನು ಇಷ್ಟತ್ತಾ ಬಟ್ ಬ್ಯಾತು ಇಷ್ಟೊಂದು ಐ ಎಸ್ ಬಿಡ್ದು ಆರ್ಟಿಸ್ಟ್ ಕರೆಕ್ಟ್ ಆರ್ಟಿಸ್ಟ್ ಏನ್ ಹೀರೋಯಿನ್ ಹೀರೋಯಿನ್ ಅಪ್ಪರ ಬಕ್ಕ ಡ್ರಾಯಿಂಗ್ ಓಕೆ ಡ್ರಾಯಿಂಗ್ ಪೂರ ಮಲ್ಪರ ಇಲ್ಲ ಅಡೆ ಓಕೆ ಏನ್ ಚಿನ್ನ ಡ್ರಾಯಿಂಗ್ ಮಲ್ದಾರೆ ಅವು ರಾಶಿ ಮಲ್ದಾರೆ ತೂವರ ಒಂದತಿ ಕರೆಕ್ಟ್ ಗೊತ್ತಿ ಸತ್ಯ ಹೆಂಗ ಅವು ಹೆಂಗ ಗೊತ್ತಿ ರಾಶಿ ಮಲ್ದಾರೆ ನೀವೆಲ್ಲ ಸುತ್ತಿದ್ದೀರಿ ಅಂತ ಮಾತ್ರ ಓಕೆ ನೀವು ಮನೇಲಿ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಕ್ರಾಫ್ಟ್ ಏನ್ ಕ್ರಾಫ್ಟ್ ಮಾಡಿದಿರಾ ಮೊನ್ನೆ ಅಷ್ಟೊಂದು ಕ್ರಾಫ್ಟ್ ಮಾಡಿದ್ರಲ್ಲ ಯಾವ್ದದು ಮೊನ್ನೆ ಒಂದು ಮಾಡಿದ್ರಿ ಗಿಫ್ಟ್ ಬಾಕ್ಸ್ ಗಿಫ್ಟ್ ಬಾಕ್ಸಾ ಎಂತ ಕೇಳ್ಬೇಡ ಗಿಫ್ಟ್ ಬಾಕ್ಸ್ ಒಳಗೆ ಏನು ಇರ್ಲಿಕ್ಕಿಲ್ವ ಅಂತ ಖಾಲಿ ಬಾಕ್ಸ್ ಕೊಟ್ಟದ್ ನೀವು ಆ ಎಂತ ಕೇಳ್ದು ಗಿಫ್ಟ್ ಬಾಕ್ಸ್ ಕ್ರಿಸ್ಮಸ್ ಇದಕ್ಕಾ ಆರ್ಡರ್ ಬಂದಿತ್ತ ನಿಮಗೆ ಇಲ್ಲಲ್ಲ ಓಕೆ ಹೌದಾ ಓಕೆ ಓಕೆ ಮತ್ತೆ ಬೇರೆ ಏನು ಮಾಡ್ತೀರಾ ಇವರು ಖಾಲಿ ಟಿ ವಿ ನೋಡುದಂತೆ ನೀವು ಟಿ ವಿ ನೋಡಲ್ಲ ನೀವು ಸ್ವಲ್ಪ ಆಯ್ತು ನೀವು ಮನೇಲಿ ಏನ್ ಕೆಲಸ ಮಾಡ್ತೀರಾ ಅಯ್ಯಬ್ಬೋ ಅದು ದೊಡ್ಡ ಕೆಲಸ ತಮ್ಮನ ಆಡಿಸುದು ಎಷ್ಟೇ ಕ್ಲಾಸ್ ಅವರು ಎರಡು ವರ್ಷ ಹೌದಾ ಎಲ್ಲ ತಮ್ಮಂದೆಲ್ಲ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದಾರಾ ತಿನ್ಸುದು ಮಲಗಿಸುದು ಅದೆಲ್ಲ ಜವಾಬ್ದಾರಿ ಮತ್ತೇನು ಕೆಲಸ ಬೇರೆ ಏನು ಕೆಲಸ ಮಾಡ್ತೀರಾ ಏನಿಲ್ಲ ಈ ಪಾತ್ರೆ ತೊಳೆಯೋದು ಅವ್ರ ಪಾಪ ನೋಡಿ ಪಾತ್ರೆ ಎಲ್ಲ ತೊಳೆದು ಅವ್ರ ಕೈ ನೋಡಿ ಪಾಪ ಇವ್ರದ್ದು ನೋಡಿ ಇವ್ರದ್ದು ಕೈ ನೋಡಿ ಕೆಂಪಾಗಿದೆ ನೋಡಿ ನಿಮ್ದು ಏನಾದರೂ ಆ ಥರ ಆಗಿದೆಯಾ ನೋಡಿ ಇದು ನೋಡಿ ಇದು ಒಂದು ಸ್ವಲ್ಪ ಸಹ ಮುಟ್ಲಿಲ್ಲ ಪಾತ್ರೆ ತೊಳೆದಿಲ್ವ ನೀವು ಇದು ನೆಲ ಓಡಿಸೋದು ಏನು ಕೆಲಸ ಮಾಡೋಲ್ಲ ನೀವು ಗ್ರೇಟ್ ಮಾರೆ ನೀವೆಲ್ಲ ನೋಡಿ ಇವ್ರು ಕೆಲಸ ಮಾಡೋದು ನಿಮ್ಮನ್ನು ಹೇಗೆ ಕೆಲಸ ಮಾಡ್ತಾರೆ ಅವರು ಮನೆಯಲ್ಲಿ ಮನೇಲಿ ಹೇಗೆ ಕೆಲಸ ಮಾಡಿಸ್ತಾರೆ ಮನೆಯಲ್ಲಿ ಮಾಡಬಾರ್ದಲ್ಲ ಆ ಥರ ನಾನು ನಮ್ಮ ಹತ್ರ ಹೇಳ್ತೀನಿ ಮತ್ತೆ ಆಯ್ತಾ ಪಾಪ ನೀವೆಲ್ಲ ಕೆಲಸ ಮಾಡಬಾರ್ದು ಆಯ್ತಾ ಓಕೆ ಸೊ ನನಗೆ ಈಗ ಸ್ಟೋರಿ ಹೇಳಬೇಕೀಗ ಎಂತ ನಂಗೆ ಗೊತ್ತುಂಟು ನಿಮ್ಗೆ ಗೊತ್ತುಂಟು ಅಂತ ನಂಗೆ ಎಲ್ ಕೆ ಜಿಯಲ್ಲಿ ಯಾವ್ದೊಂದು ಸ್ಟೋರಿ ಯಾವ್ದಾದ್ರು ಥರ್ಡ್ ಸ್ಟ್ಯಾಂಡರ್ಡ್ ಒಂದು ಸ್ಟೋರಿ ಆಗ್ತದೆ ಈಗ ಒಂದು ಮೊನ್ನೆ ಒಂದು ಲೆಸನ್ ಹೇಳಿದ್ರಲ್ವಾ ಒಂದು ಪಾಠ ಮಾಡಿದ್ರು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಟೀಚರ್ ಹೇಳಿಕೊಟ್ಟ ಅದೇ ಟೀಚರ್ ಹೇಳಿದ್ದೆ ನಂಗೆ ಹೇಳಿ ಹೇಳಿ ಓಕೆ ರೆಡಿ ರೆಡಿ ಒನ್ ದ ಫೋರ್ ಡ್ರ್ಯಾಗನ್ಸ್ ಯಾವ್ದದು ದ ಫೋರ್ ಡ್ರ್ಯಾಗನ್ಸ್ ಓಕೆ ದ ಫೋರ್ ಡ್ರ್ಯಾಗನ್ಸ್ ಅಲ್ಲ ಓಕೆ ಡ್ರ್ಯಾಗನ್ ಅಲ್ಲ ಜೋರು ಉಂಟಲ್ಲ ಅದಕ್ಕೆ ನಾನು ಜೋರಲ್ಲಿ ಮಾತಾಡಿದ್ ನಾನು ರೆಡಿ ಅಲ್ಲ ಒಳ್ಳೆ ಉಂಟಲ್ಲ ಸ್ಟೋರಿ ಓಕೆ ವೀಕ್ಷಕರೇ ಕಿಲಾಡಿ ಪುಟಾಣಿ ಒಂದು ಸಣ್ಣ ಬ್ರೇಕ್ ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು Above the eastern sea, they lived a fort. Four dragons was there, no? Side. One dragon looked down the earth and called other three dragons. Okay, please come. Okay. The earth has dried up. The people are praying for rain. Correct. Full rain monne inda. But iga earth hege astu dry aadudu. Irli. Oh God, please help. Please help us.
ಸಾಕು ಮರ ರೈನ್ ಎಂತಕ್ಕೆ ಅಷ್ಟು ರೈನ್ ಬಂದೋಗಿದೆ ಸಾಕು ಈಗ ನೀವು ಮತ್ತೆ ಪ್ರೇ ಮಾಡಬೇಡಿ ಪ್ಲೀಸ್ ಓಕೆ ಯಾ ಆಫ್ಟರ್ ದಟ್ ವಾಟ್ ಹ್ಯಾಪೆಂಡ್ ವಿ ಶುಡ್ ರಿಕ್ವೆಸ್ಟ್ ದ ಹೆವೆನ್ಲಿ ಪ್ಯಾಲೇಸ್ ಅಂಡ್ ರಿಕ್ವೆಸ್ಟ್ ದ ಜೇಡ್ ಎಂಪರರ್ ಟು ಸೆಂಡ್ ಸಮ್ ರೈನ್ ಓಕೆ ಓಕೆ ಇದು ಟ್ಯಾಂಕರ್ ಇಂದ ಬರ್ಲಿ ಓಕೆ ರೆಡಿ ಯಾ ಆಫ್ಟರ್ ದಟ್ ದೇ go to visit the jade emperor the jade we bring brand news from earth okay the earth has dried up the people are praying for the rain we request to send some rain by tomorrow by tomorrow I have heard you you go back now who told god told no Jade Emperor. Jade, who is that Jade Emperor? Where is he? Is in Heavenly Palace. Oh, heavenly, went to heaven? Oh my god! Okay. Yes, after that? Come down. You are now in heaven. You come down. Okay. You told me that Jade... Thank you, Your Majesty. Oh. 10 days have passed. Okay. The earth is still dried up. So it was dry. The Jade Emperor is not really care. Okay. It's up to us to help the people on the earth. Okay. Then what happened? Earth. Here is so much water. Okay, in heaven. Illi. Earth alli. Okay. Adilli dry agide bidi ha. Okay. After that what happened? Very big long story, no? Who is the teacher? Triveni. Yeah, she teach very good, no? Yeah, dry water came and after that what? Borvela? Borvela kidra matte? Let's scoop and spray it towards the sky. Okay. The rain, the water will fall like a raindrops and save the people. Okay, done. It's raining. Sabas, okay. It's raining and it's raining. Okay, all don't please bring the umbrellas it's raining okay then what happened the land is green and fertile ardha kalisidara alva full gottagilla nimge ond maadi neevu nenap maartidiri okay heli no problem the sea god raises his head angrily He go to set the Jade Emperor. Okay. The disobedient dragons took the water from my sea. Okay. That three dragons. Okay. Four. Sorry. Okay. What dragon did? They was not well disciplined, no? How dare to take rain from the sea without my permission? Correct. Yeah. Without my permission. The four dragons came in the chains. Chains, okay. Chains to the palace. They were scared. The dragons are very kind. Oh, they have changed a lot. Very kind now. Okay. Their punishment will be trapped on high mountains. Okay. The land is green again. Can I ask one question? How much long story? Do you need any much five, more? Five pages. Oh my god! This is only one page or other page? For 5 pages you need 5 hours. Am I right? Then? One hour? 1 hour, please. Okay, I think it was a very good story. What is the moral of the story? We should help each other. Yeah. You should help me now, okay? We should help, okay? Yes, thanks. And your story is super. Clap for it. And you say the story afterwards, okay? After 5 o'clock. Please, okay? You have to say again, okay? Yes, new story. New Kannada. Kannada. Your name is Kundapura Bhashya. Where is it? Kannada. One place. ಒಂದು ಊರಲ್ಲಿ ಒಂದು ಅಜ್ಜ ಇದ್ದ. ಆ ಅಜ್ಜನಿಗೆ ಎರಡು ಕಣ್ಣಿತ್ತು. ಹೌದಾ? ಆ ಅಜ್ಜನಿಗೆ ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ.
ಮತ್ತೇನಾಯ್ತು ಹೇಳಿ? ಇಲ್ವಾ ಗೊತ್ತಿಲ್ವಾ? ಒಂದು ಮಾಡಿ, ನಾನು ಅವ್ರ ಹತ್ರ ಒಂದು ಸ್ಟೋರಿ ಕೇಳ್ತೇನೆ, ನೀವೀಗ ರೆಡಿ ಆಗಬೇಕು. ನಂಗೀಗ ಅಯ್ಯೋ, ಆದ್ರೆ ಇವನು ಬಿಡಲ್ಲಲ್ಲ. ಅಲ್ಲ ಪ್ಲೀಸ್ ಪ್ಲೀಸ್, ಒಂದು ಸ್ಟೋರಿ ಓಕೆ? ಎಸ್, ಆ್ಯಂಡ್ ನೀವು ಹೇಳಿ. ಇರ್ದ ಇಂಚ ಕುಲ್ದೀನಿ. ಓಕೆ ರೆಡಿ, ಇರ್ ತಗೊಂಡ್ ಬರ. ಕನ್ನಡದಲ್ಲಿ ಹೇಳಿ ನೀವು, ಇಳಿದಿದ್ರೆ ಇಂಗ್ಲೀಷ್. ಓಕೆ ಎಸ್, ಆ್ಯಂಡ್ ನೀವು ಯಾವ್ದು ಹೇಳ್ತೀರಾ? ಯಾವ್ದು ಹೇಳ್ತೀರಾ? ಹೋ ಬನ್ ಬರ್. ಯಾವುದು ಗೊತ್ತಿಜ್ಜ? ಒಂಜಿ ತುಲ ಆರಂಜ್ ಆಚೋಕ್ ಸ್ಟೋರಿ ಪಂಡೇರ್ ಮಾರೆ. ಫೋರ್ ಡ್ರ್ಯಾಗನ್ಸ್ ಇರಲ್ಲ, ಸೇಮ್ ಉಂಡದು ಫೋರ್ ಡ್ರ್ಯಾಗನ್ಸ್ ಪಕ್ಕ ಪಂಡ ಇದ್ದಾಗ ಇರ್ನು ಫೋರ್ ಡ್ರ್ಯಾಗನ್ಸ್ ಇಂಚ್ ಉಂಟು. ರೆಡಿ ರೆಡಿ ಸ್ಪೀಡ್ ವೆರ್ನ ಕಣ್ಣು ಇತ್ತೆ ನಲ್ಲ ಸಾಧಾರಣ ಇತ್ತು ಅಲ್ಲ. ಓಕೆ ರೆಡಿ ರೆಡಿ, 1 2 3 ಸ್ಟಾರ್ಟ್. ಯು ಹೇಳ್ ದ ಸ್ಟೋರಿ, ದೆನ್ ದೆನ್ ಬ್ಯಾತೆ ಹೋ ಸ್ಟೋರಿ ಉಂಡು. ಆ ಡ್ರ್ಯಾಗನ್ ಆಂಡಿತ್ತೆ ಫೋರ್ ಡಾಗ್ಸ್. We'll shift into 4 dogs, huh? Yeah. Or 4 dragons was there, no? We'll replace dogs over there. Baka. Baka one story. You know the story, dragons? Yeah. Full speed, eh? No. How much hours do you need? Half an hour. Half an hour? Sure, huh? Not sure. Not sure. Okay, okay. Yes. Here, panle. Here. Riggy Mouse. Riggy Mouse, huh? Shrinking clothes. Okay, Riggy Mouse and shrinking clothes. Clothes. Okay, okay, okay. Riggy Mouse Loved cheese to eat. Okay. The Riggy Mouse liked to eat cheese. Okay, okay. After that? In every time he ate cheese only. Okay, okay, yeah, yeah, yeah. In every time you did cheese only, yeah. Fat. Oh, very fat. You should say to rat to go to gym. Okay? Okay, then after that? His dress button went pop-up and his trousers... Who is having a dress? Riggy Mouse. Mouse? Shit! Where did you saw that mouse here? Which mouse? It's having a dress, pant and all? Okay, very good. Very good story, huh? Please proceed. His trousers went rip-rip. Then he started to cry. Why? He didn't. Because he was crying. You was crying. So, okay. He went to his... Ajji's house, huh? then? His room. His room? Oh my God! Now she's having its own room! Okay, super. Which kind of room? Palace. Okay, okay, okay. Proceed. Went to room, He took his cupboard and opened his... Okay, okay. Having cupboard and full of money, golds. No, dress. Okay. Dress, only dress. Okay. He started to put it. Okay, okay, okay. Then all told. All told. All told, eh? Oh, because he's very fat. Okay, okay. It's, same with this Ramesh. He's having a gym over there. And you call to Ramesh and give the contact. Okay? You tell with your that mouse. Okay? After that, what happened? Then he started to cry again. Again cry? The bhaasi illu antala. Okay. What again cry? Then his mother came and asked, why are you crying? Why are you crying? Then he told, it's awful, my old dress had torn. Okay, had torn. Then his mother told that, I have seen, you wore that. Her mother told that, we should eat healthy food and go to play. Yeah, then okay, karma urdu matte healthy food tinbeku gothaydu vatara hogu tinnudala adu. He started to eat healthy food and basale matte patpe adalla dinada. Okay, okay, matte cereals. Cereals. Kirokya grapes. Carrot soup, spinach. Okay, and nirulli ಇಜ್ಜದೆ ಅವಕಾಶಲಿ ಅದಕ್ಕೆ ಜಿ. ಓಕೆ. ದೆನ್ ಹಿ ವಾಸ್ ಸ್ಟಾರ್ಟಿಂಗ್ ಟು ಪ್ಲೇ ಇನ್ ಎವ್ರಿ ಈವ್ನಿಂಗ್.
ಶಟ್ಲ್ ವಾಲಿಬಾಲ್ ಅಂಡಲ್ ಫುಟ್ಬಾಲ್ ಭಯಂಕರ ಮೌಸ್ ಮ್ಯಾನ್ ಎಸ್ ಹಿ ಬಿಕಮ್ ಟಿನ್ then his all clothes they are fitting him okay great claps kodi it is end of the story yeah okay what is the moral of the story don't eat much go to gym yes okay neevu heliga neevu yavdu heltira rappa helbeku a poisonous snake oba ella poisonous se marre neevu solp solp ala kodudu okay yes ready poisonous snake ready 1 2 3 start once in a there was a In a bank of a river, there was a tree. In that tree, there lived a lot of cranes. In that same tree, under that tree, there was a hole of a snake. Okay. The tree was there, full of cranes, and under one hole, like mouse only. Cranes. Yeah, I know that, cranes. Under that marra, there was a hole and there was a snake. Which snake? A poisonous snake. The, every day, that snake could eat all the cranes. Cranes. Every day? Yeah. Okay. So the leader of the crane decided to kill the snake. decided to punish the snake. Punish? Okay. How? Hege? They called on snake catcher. One of the wise crane said let us invite Suresh, the snake catcher. Then we can catch the snake and throw it out. Let us invite the... What? Come on. Good, nenu poitha. ಮತ್ತೆಂತ ಆಯ್ತು ಲಾಸ್ಟಿಗೆ ಎಂತ ಆಯ್ತು ಕನ್ನಡದಲ್ಲಿ ಹೇಳಿ ಲಾಸ್ಟಿಗೆ ಅದನ್ನು ತಿಂದು ಇದನ್ನ ಅದಾದ್ಮೇಲೆ ಅದೆಂತ ಮಾಡುದು ಇದನ್ನ ಅಲ್ಲಿಗೆ ಬದಿಗಿಟ್ರು ನಿಮ್ ತರನೇ ಸ್ವಲ್ಪ ಬದಿಗಿಟ್ರು ಅದಾದ್ಮೇಲೆ ಇದನ್ನ ಮಾಡಿದ್ರು ಅದರಲ್ಲಿ ಟೋಟಲ್ ಆಗಿ ಅದಾಯ್ತು ಅಲ್ಲ ಸೂಪರ್ ಖುಷಿ ಆಯ್ತು ಇವ್ರಿಂದ ಕ್ಲಾಪ್ಸ್ ಕೊಡಿ ಅದು ಮಾಡಿದ್ದಕ್ಕೆ ಓಕೆ ಸೂಪರ್ ನಿಮ್ಮ ಹೆಸರು ಹೇಗೆ ಐಶಾನಿ ಓಕೆ ಯಾರು ಬಂದಿದ್ದಾರೆ ಮನೆಯಿಂದ ಅಪ್ಪನ ಹೆಸರೇನು ಪ್ರಶಾಂತ್ ಅಮ್ಮನ ಹೆಸರು ಸರೋಜಿನಿ ದಡ್ಡ ಅಕ್ಕಯ್ಯ ಓಕೆ ಸೂಪರ್ ಸೊ ಈಗ ನಾನು ಡ್ಯಾಡಿ ಜೊತೆ ಮಾತಾಡ್ತೇನೆ ಆಯ್ತಾ ನೀವು ಹೇಳಿದ್ರೆ ಡ್ಯಾಡಿ ಜೋರ್ ಅಂತಲ್ವ ಓಕೆ ನಮಸ್ತೆ ಸರ್ ನಮಸ್ತೆ ನೀವು ಜೋರ್ ಅಂತ ಸರ್ ಇರ್ಬೋದಲ್ಲ ಹೌದಾ ಯಾಕೆ ಜೋರು ಯಾವ್ದು ರೀಸನ್ ಕೊಡಿ ನಂಗೆ ಯಾಕೆ ಜೋರು ಹೋಮ್ವರ್ಕ್ ಮಾಡ್ಲಿಲ್ಲ ರೀಡಿಂಗಾ ಓ ಶಾಶಾಶಿ ನೀವು ಓದುದಿಲ್ಲಲ್ಲ ಓದ್ತೀರ ಆದ್ರೆ ಎಂತಕ್ಕೆ ಬೈಯುದವರು ತುಂಬಾ ಓದುದಿಲ್ಲ ನೀವು ಸ್ವಲ್ಪ ಓದ್ಬೇಕಲ್ಲ ನೀವು ಇವತ್ತಿಂದ ಅವ್ರು ಬೈಯಲ್ಲ ಓಕೆ ನಾನು ಹೇಳ್ತೇನೆ ಅಂಡ್ ಓದ್ಲಿಲ್ಲ ಅಂದ್ರೆ ಬೈರಿ ಆಯ್ತಾ ಓಕೆ ಎಸ್ ಸೊ ನಿಮ್ಮ ಹತ್ರ ತುಂಬ ಕ್ಲೋಸ್ ಇದ್ದಾರಾ ಅಂತ ಇವರು ಅಲ್ವಾ ಕ್ಲೋಸ್ ಇದ್ದಾರೆ ಓಕೆ ಚಾಕ್ಲೇಟ್ಸ್ ತುಂಬ ಇಷ್ಟ ಆಗುತ್ತೆ ಐಸ್ ಕ್ರೀಮಾ ಎರಡು ಓಕೆ ಡೈಲಿ ಒಂದು ಚಾಕ್ಲೇಟ್ ಬೇಕೇ ಬೇಕಾ ಅಂತ ಬೇಕು ಕೊಡೋದು ಕಷ್ಟ ಅವ್ರು ಕೊಡೋದು ಕಷ್ಟ ಅಲ್ಲ ಓಕೆ ಆಯಿತು ಸೊ ಮನೇಲಿ ಯಾರಿದ್ದಾರೆ ಅಮ್ಮ ಅಪ್ಪ ಅಣ್ಣ ಇದ್ದಾರೆ ತಮ್ಮ ಇದು ಎರಡು ವರ್ಷ ತಮ್ಮನಿಗೆ ಆಯ್ತು ಅಂತ ಎಲ್ಲ ಜವಾಬ್ದಾರಿ ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಹೌದು ಏನು ಯಾಕೆ ಅದು ಏನಂತ ಗೊತ್ತಾಗಲಿಲ್ಲ ನಂಗೆ ಯಾಕೆ ಅಂದ್ರೆ ಕಂಪ್ಲೀಟ್ ಓದುದಿಲ್ಲ ಅದಕ್ಕೋಸ್ಕರ ಆ ಜವಾಬ್ದಾರಿ ತಪ್ಪಿಸ್ಕೊಳ್ಳಿಕ್ಕೆ ಓ ಹಾಗೆ ತಮ್ಮ ಅಂದ್ರೆ ಇಷ್ಟ ನಿಮ್ಗೆ ಏನ್ ಹೆಸರು ಆಶ್ವಿತಾ ಓಕೆ ಸೂಪರ್ ಏನಾಗ್ಬೇಕು ಸರ್ ಈ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಆಸೆ ಹಾಗೇನಿಲ್ಲ ಒಂದು ಒಳ್ಳೆ ಜೆಂಟಲ್ಮನ್ ಆಗಿದ್ರು ಸಾಕು ಟೀಚರ್ ಆಗ್ಬೇಕು ಅನ್ನೋ ಆಸೆ ಇದೆಯಾ ಟೀಚರ್ ಆಗ್ಬೋದ ಇವರು ಟೀಚರ್ ಆಗ್ಬೋದು ಅಲ್ಲ ಬಟ್ ನೋಡ್ಬೇಕಲ್ಲ ಟೀಚರ್ ಆಗ್ತಾರಾ ಅಂತ ಮೇ ಬಿ ಮನೇಲಿ ಸ್ವಲ್ಪ ಟೀಚಿಂಗ್ ಜಾಸ್ತಿ ಮಾಡ್ತಾರಲ್ಲ ಕೆಲವೊಮ್ಮೆ ಫ್ರೀ ಇದ್ದಾಗ ಕರೆಕ್ಟ್ ಓಕೆ ಸೊ ಅಮ್ಮನ ಜೊತೆ ಮಾತಾಡೋಣ ನಮಸ್ತೆ
ನಮಸ್ತೆ, ನಿಮ್ಮ ಹೆಸರು? ಸರೋಜಿನಿ. ಹೌದಾ, ನೀವು ತುಂಬಾ ಪಾಪನ? ನಾನ್ ಸ್ವಲ್ಪ ಅವಳಿಗೆ ಸ್ವಲ್ಪ ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಮಾಡುದಿಲ್ಲ. ಎರಡು ಜನ ಸ್ಟ್ರಿಕ್ಟ್ ಇದ್ರೆ ಇವ್ರು ಎಲ್ಲಿಗೆ ಹೋಗುದಲ್ಲ. ಕರೆಕ್ಟ್. ಸೊ ಅಮ್ಮ ಪಾಪ ಅಲ್ಲ, ಏನ್ ತಿಂಡಿ ಇಷ್ಟ ಆಗುತ್ತೆ ಅಮ್ಮ ಮಾಡಿದ್ದು? ಟೊಮೆಟೊ ಬುರ್ಜಿಯಾ? ಟೊಮೆಟೊ ಬುರ್ಜಿ ಖಾಲಿ? ಓಕೆ ಓಕೆ, ಟೊಮೆಟೊ ಬುರ್ಜಿ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಓಕೆ ಗ್ರೇಟ್. ಯಾಕೆ ಜವಾಬ್ದಾರಿ ಕೊಟ್ಟದ್ದು ನೀವು ಎರಡು ವರ್ಷದ ಮಗುದು ಇವರಿಗೆ? ಅದ್ ಎಂತಕ್ಕೆ ಮೇಡಮ್? ಆಟ ಆಡ್ತಿರ್ತಾರೆ. ಸೊ ಓದುದು ಸ್ವಲ್ಪ ಕಮ್ಮಿ ಅಲ್ಲಿ ಕಡಿಮೆ. ಓಕೆ, ಸೊ ಇವತ್ತಿಂದ ಅವರು ಓದ್ತಾರೆ, ನೀವು ಯಾರು ಬೈಬಾರ್ದು. ಓಕೆ, ಗ್ಯಾರಂಟಿ ಅಲ್ಲ ಸರ್, ನೀವು ಕೂಡ ಬೈಬಾರ್ದು. ಓಕೆ, ನೀವು ಬೈದ್ರೆ ನಂಗೆ ಹೇಳಿ, ಬೈದ್ರೆ ನಂಗೆ ಹೇಳಿ, ಆಯ್ತಾ? ಗ್ಯಾರಂಟಿ ಅಲ್ಲ. ಓಕೆ, ನಿಜವಾಗಿ ಅವರ ಡ್ಯಾಡಿ ತುಂಬಾ ಓದುದಕ್ಕೆಲ್ಲ ಮಾತ್ರ ಬೈಯೋದು, ಮತ್ತೆ ಬೇತೆ ಅಲ್ವಾ, ಬೇರೆ ಯಾವುದಕ್ಕೂ ಬೈಯಲ್ಲ ಅಲ್ಲ. ಓಕೆ, ಇವತ್ತಿಂದ ಅದಕ್ಕೆ ಕೂಡ ಬೈಯಲ್ಲ, ನೀವು ಓದ್ಬೇಕು. ಓದಲಿಲ್ಲ ಅಂದ್ರೆ ಬೈರಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಅವ್ರ ಹತ್ರ ಕೊಡಿ. ನಮಸ್ತೆ. ನಮಸ್ತೆ. ಇವ್ರಂದ್ರೆ ಬಾರಿ ಇಷ್ಟನಂತ ನಿಮ್ಗೆ ಅಲ್ಲ? ಅಲ್ಲ. ಓಕೆ, ಸೊ ಅಂದ್ರೆ ಬೈತೀರಾ ನೀವು ಇವರಿಗೆ? ಇಲ್ಲ ಅಲ್ಲ, ಇಲ್ಲ, ಜೋರ್ ಮಾಡೋದಷ್ಟೇ. ಜೋರ್ ಮಾಡುದಷ್ಟೇ? ಓಕೆ ಗ್ರೇಟ್ ಗ್ರೇಟ್. ಅವ್ರು ಬೈತಾರಾ? ಜೋರ್ ಮಾಡ್ತಾರಾ? ಅಪ್ಪ ಬೈಯುವಾಗ ನೀವು ಅಡ್ಡ ಬರ್ತೀರಾ? ಬರ್ತೀರಾ? ಅವಾಗ ಅವ್ರು ನಿಲ್ಲಿಸ್ತಾರಾ ಬೈಯುವುದು? ಅಲ್ಲ ನೋಡಿ, ಮತ್ತೆ ಎಂತ ಮಾಡುದು, ಭಾರಿ ಕಷ್ಟದಲ್ಲಿ ಇದ್ದೀರಲ್ಲ ನೀವು. ಓಕೆ ಗ್ರೇಟ್. ಸೊ ಹಾಗಾಗಿ ನೀವು ಅಂದ್ರೆ ತುಂಬಾ ಇಷ್ಟ ಅಲ್ಲ ನಿಮ್ಗೂ ಕೂಡ? ಅಜ್ಜಿ ಅಂದ್ರೆ ತುಂಬಾ ಇಷ್ಟ? ಅಜ್ಜಿ ಅಜ್ಜಿ ಮತ್ತೆ ಅಜ್ಜ ಹೇಳಿದೆ ನಾನು. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶೈಲೇಶಾ, ಯಾರು ಬಂದಿದ್ದಾರೆ ಮನೆಯಿಂದ? ಶೈಲೇಶಾ. ಹ್ಮ್, ಶೈಲೇಶಾ ಈಗ ಯಾರು ಬಂದಿದ್ದಾರೆ ಮನೆಯಿಂದ? ಓಕೆ ಶೈಲೇಶಾ, ಈಗ ನಿಮ್ಮ ಸ್ಕೂಲ್ ಎಲ್ಲಿ ಶೈಲೇಶಾ? ಲಿಟಲ್ ರಾಕ್ ಬ್ರಹ್ಮಾವರ. ಓಕೆ ಓಕೆ ಶೈಲೇಶಾ, ನಿಮ್ಮ ಸ್ಕೂಲ್ ಲಿಟಲ್ ರಾಕ್? ಶೈಲೇಶಾ ಸೃಷ್ಟಿ. ಓಕೆ, ಸೃಷ್ಟಿ ಅಲ್ಲ, ನನಗೆ ನೆನಪಬಹುದು ಮಾರ್ರೆ. ನಿಮಗೆ ನೆನಪು ಬಂದದ ಆಗ್ಬೋದು ಈಗ. ಓಕೆ, ಯಾರು ಬಂದಿದ್ದಾರೆ ಮನೆಯಿಂದ? ಅಮ್ಮ. ಓಕೆ ಓಕೆ, ಅಮ್ಮನ ಹೆಸರೇನು? ಶೈಲೇಶಾ. ಜ್ಯೋತಿ. ಜ್ಯೋತಿ. ಓಕೆ, ಸೊ ಹೇಗೆ ಮನೇಲಿ ಯಾರು ಪಾಪ ತುಂಬಾ? ಹೌದು, ನಿಮ್ಮ ಮನೆಯಿಂದ ಕೇಳಿದ್ದೆ ನಾನು, ಪಕ್ಕದ ಮರವಾಗಿ ಹೇಳ್ತಾನೆ ನಾನು. ಹೇಳಿ ಅಮ್ಮ. ಅಮ್ಮ ಜೋರ? ಪಾಪ. ಅಪ್ಪ? ಪಾಪ. ಒಟ್ಟಾರೆ ನೀವು ಜೋರು. ಓಕೆ ಎಸ್. ಓಕೆ, ನಮಸ್ತೆ. ನಮಸ್ತೆ ಮೇಡಮ್, ನೀವು ಕೆಲಸ ಹೋಗ್ತೀರಾ? ಹೌಸ್ ವೈಫ್. ಓಕೆ ಸೂಪರ್ ಗ್ರೇಟ್. ಆ್ಯಂಡ್ ಏನು ತಿಂಡಿ ಇಷ್ಟ ಆಗುತ್ತೆ ಇವರಿಗೆ? ನೂಡಲ್ಸ್ ಅಲ್ಲ, ಗೊತ್ತಾಯ್ತು ನನಗೆ, ನೂಡಲ್ಸೇ. ಆ್ಯಂಡ್ ಇವರು ಮನೇಲಿ ಪೋಖ್ರಿಯಾ ಹೇಗೆ? ಪೋಖ್ರಿ ಇಲ್ಲ, ಪೋಖ್ರಿ ಮಾಡಿದ್ರೆ ನೀವು ಬಿಡಲ್ಲ ಅಲ್ಲ? ಅಲ್ಲ ಕರೆಕ್ಟ್ ಅಲ್ಲ, ಸ್ವಾಮ ಬಡಿತಾರೆ ಅಲ್ಲ ಪೋಖ್ರಿ. ಫುಲ್ಲು ಗಮ್ಮತ್ತೆಲ್ಲ ಮಾಡ್ತೀರಾ ಮನೇಲಿ ಕೇಳಿದ್ದು ನಾನು, ಭಯಂಕರ ಗಲಾಟೆ ಎಲ್ಲ ಮಾಡ್ತೀರಾ? ಇಲ್ಲ ಅಲ್ಲ, ಅಷ್ಟೇನಿಲ್ಲ, ಸ್ವಲ್ಪ ಎಲ್ಲ ಸ್ವಲ್ಪ ಅಲ್ಲ. ಓಕೆ, ಮನೆಯಲ್ಲೆಲ್ಲ ಕೆಲಸ ಮಾಡ್ತಾರಂತ ಹೌದಾ? ಇದು ನಿಜಾನ? ಹೌದಾ? ಏನ್ ಕೆಲಸ ಮಾಡ್ತಾರೆ ಮೇಡಮ್, ಸ್ವಲ್ಪ ಹೇಳಿ, ನಂಗೆ ಕೂಡ ಮಾಡ್ಲಿಕ್ಕಿದೆ ಮನೆಯಲ್ಲಿ ಹೇಳಿ. ಓಕೆ, ಹಾಗಾದ್ರೆ ಇದು ಪಾತ್ರೆ ತೊಳೆಯೋದಿಲ್ಲ, ನೆಲ ಒರೆಸಲ್ಲ, ನೀವೇ ಅಂದ್ರೆ ಹೆಲ್ಪ್ ಮಾಡ್ತೀರ ಅವ್ರಿಗೆ? ಅಮ್ಮನಿಗೆ ಇಲ್ಲಲ್ಲ, ನೀವ್ ಹಾಗೆ ಹೇಳಿದ್ದೆ, ಪಾತ್ರೆ ತೊಳೆದೆ, ಇದು ನೆಲ ಒರೆಸುದ್ ನಾನೇ, ತಿಂಡಿ ಮಾಡುದು ನಾನೇ, ಎಲ್ಲ ನೋಡಿ ನೋಡಿ ನೋಡಿ, ಸ್ವಲ್ಪ ಸತ್ಯ ಎಲ್ಲ ಮಾಡುದು, ಸ್ವಲ್ಪ ಸತ್ಯ ಮಾಡಿ ತುಂಬಾ ಕಷ್ಟ ಆಯ್ತು ನಿಮ್ಗೆ ಅಲ್ಲ. ಓಕೆ ಗ್ರೇಟ್. ಸೊ ಮನೇಲಿ ಯಾರೆಲ್ಲ ಇದ್ದಾರೆ ಮೇಡಮ್ ನೀವು? ಹೌದಾ? ಓ ಓಕೆ ಓಕೆ, ತಂದೆ ಅಂದ್ರೆ ಭಾರಿ ಇಷ್ಟ ಅಂತಲ್ಲ, ತುಂಬಾ ಪ್ರೀತಿ, ಗೊತ್ತಾಯ್ತು ನಂಗೆ. ಓಕೆ ಓಕೆ, ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ಓಕೆ, ಸೊ ಹಾಗೆ ಚಾಕ್ಲೇಟ್ಸ್ ಎಲ್ಲ ತಂದಿದ್ದಾರಾ ಮೊನ್ನೆ? ಬಂದಿದ್ದಾರಲ್ಲ ಮೊನ್ನೆ, ಯಾವಾಗ ಬಂದದ್ದು? ಏಪ್ರಿಲ್ ಅಲ್ಲ, ಅಕ್ಟೋಬರ್. ಅಕ್ಟೋಬರ್? ಓಕೆ, ಅಕ್ಟೋಬರ್ ಅಲ್ಲಿ ಏನ್ ತಂದಿದ್ದಾರೆ ನಿಮ್ಗೆ? ಚಾಕ್ಲೇಟ್. ಓಕೆ ಅಷ್ಟೇ? ಓಕೆ ಓಕೆ ಅಷ್ಟೇ. ಎಸ್, ಲೆಕ್ಕ ಮಾಡ್ತಿದ್ರು ಅಲ್ವಾ ಚಾಕ್ಲೇಟ್? ಚಾಕ್ಲೇಟ್ ಖಾಲಿ ಆಯ್ತಾ? ಓಕೆ ಗ್ರೇಟ್. ಸೊ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಇವರು? ಕೇಳಿದ್ರೆ ಯಾವಾಗಾದ್ರೂ ಏನು ನೋಡಿ, ನಾ ಹೇಳಿದ ಕರೆಕ್ಟ್ ಸೈಂಟಿಸ್ಟ್, ನೀವು ಸೈಂಟಿಸ್ಟೇ ಆಗುದು ಆಯ್ತಾ? ನೀವು ನೋಡ್ಬೇಕಾದ್ ನೀವು ಹೀಗೆ ಸ್ವಲ್ಪ ಮಾಡ್ತೇನೆ ಸ್ವಲ್ಪ ಮಾಡ್ತೇನೆ ಅಂತ ಹೇಳಿ ಸೈಂಟಿಸ್ಟ್ ಆಗ್ತೀನಿ. ಆಲ್ ದ ಬೆಸ್ಟ್ ನಿಮ್ಗೆ. ಓಕೆ ಗ್ಯಾರಂಟಿ, ಸೈಂಟಿಸ್ಟ್ ಆದ್ರೆ ನೀವು ಬರ್ಬೇಕು ಮತ್ತೆ ಇಂಟರ್ವ್ಯೂ. ಓಕೆ ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಇದ್ದೆ, ಯಾರು ಬೈದಿರಿ? ಅಂದೆ ವಿಜಯಲಕ್ಷ್ಮಿ. ಓಕೆ ಓಕೆ, ರಾಗಿ ರಾಗಿ, ಸಾರಿ ರಾಗಿ ಬನ್ನಿ ರಾಹಿ.
ಓಕೆ ಎಸ್ ಅಮ್ಮನ ಬದರದ ಅದೇ ಎಳ್ಳು ದೀಪ್ತಿ ದೀಪ್ತಿ ಓಕೆ ಒಲ್ಪ ಇಲ್ಲ ನೀವಲ್ಲ ಕುತ್ಪಾಡಿ ಒಲ್ಪ ಬರ್ಬಣು ಉಡುಪೆ ಇಂಚಿನ ರೋಡಿಯ ನೀವಲ್ಲ ಇಂಚ ಬೋಪ್ಪನ ಅಣ್ಣ ಉಡುಪೆ ಆದ ಕಡಕರ ಆದ ಕಡಕರ ಆಡ್ದೆ ಕುತ್ಪಾಡಿ ಕುತ್ಪಾಡಿದ ಕೂಡ ಕಡಕರ ಆದ ಕೂಡ ಒಲೆ ಬೋರಂಡೆ ಇಚ್ಚದೆ ಕುತ್ಪಾಡಿ ಇಡಂಡು ಓಲುಂಡು ಇಲ್ಲಿ ಭೂಮಿ ನಿಮಿತ್ತದೆ ಓಕೆ ಎಸ್ ಸೊ ಅಮ್ಮನ ಪಾತ್ರ ಇರುತ್ತೆ ದೀಪ್ತಿ ದಾದ ಒಂದೊಂದು ಇಲ್ಲಾಡಿ ಹೌಸ್ ಹೌಸ್ ವರ್ಕ್ ಹೌಸ್ ವರ್ಕ್ ದಾದ ಏನೀಗಲ್ಲ ಹೌಸ್ ವರ್ಕ್ ಭಯಂಕರ ಉಂಟು ಹೌಸ್ ವರ್ಕ್ ಓಕೆ ನಮಸ್ತೆ ಮೇಡಮ್ ನಮಸ್ತೆ ಇರಿ ಇಲ್ಲಾಡಿ ಒಪ್ಪಿನಿ ಓಕೆ ಜಾಬ್ ಫೋನ್ ತೆರೆ ತುಂಬು ಫೋನ್ ತರ ಇದೆ ಮೊಕಲಿ ಬಂಗ ಅಪ್ಪನದೇ ವೆರ್ನಾಪುರ ಓಕೆ ಎಸ್ ದಾದಿ ಮೇರೆ ಇಡ್ಲಿ ಇಷ್ಟ ಅಪ್ಪನ ಅದೇ ಓಕೆ ತೋಂಡ ಅಪ್ಪಿಜ ಇರಿ ಇಡ್ಲಿ ಮಲ್ಪಿನ ಚಂಡ ಮಂತ್ಲಿ ಒನ್ ಟೈಮ್ ಓಕೆ ಅವೇನು ಮಂತ್ಲಿ ಒನ್ ಟೈಮ್ ಅದು ಫೋರ್ಸೆಬ್ಲಿ ತಿನ್ಪವನ ಅಂದತೆ ಅಂಜದಲ್ಲಿ ಹಾಫ್ಲಿ ತಿನ್ಪಿಜ ಅಂಜೆ ದಾಗಿ ಇಡ್ಲಿ ದಾಗಿ ದಾದ ಮಲ್ತನ ಇಡ್ಲಿ ದಾಗಿ ದಾಗಿ ಇಡ್ಲಿ ನಿಂತುನಾಗಿ ಇರಿ ಎರೆ ನಾನು ನೆನಪು ಮಲ್ತನವ್ರಿ ಏರ ದಾದೇವ್ ದಾಗಿ ದಾಗಿ ಇರಿ ಇಡ್ಲಿ ಇಷ್ಟಿ ದಾಗಿ ದಾಗಿ ಇಷ್ಟ ಐತಿ ಇಷ್ಟೈತಿ ಓಕೆ ದೋಸೆ ಇಷ್ಟ ಅಪ್ಪೇ ನೀರು ದೋಸೆ ಅಂದ್ರೆ ನೀರು ದೋಸೆ ಓಕೆ ಗ್ರೇಟ್ ಸೊ ಮೇರೆ ಇಲ್ಲಡಿದ್ದೆ ಏನು ಚಪ್ಪೋಕ್ರಿಯಾ ಫಾರ್ ಎಕ್ಸಾಂಪಲ್ ಗ್ರೇಟ್ ಸೊ ದಾದಾ ಅವ್ರು ಮೇಡಮ್ ಯಾರು ಫ್ಯೂಚರ್ ಡಾಕ್ಟರ್ ಅಂತ ಟೀಚರ್ ಅಂದ ಓಕೆ ಟೀಚರ್ ಆಫರ್ ಇರು ಅಲ್ಲಿ ದಾದಾ ಉಂಟು ಟೀಚರ್ ಅಂದಿ ಐ ಎಸ್ ಆಫೀಸರ್ ಬಗ್ಗೆ ಬಿಡ್ದು ಬೇತು ದಾದಾ ಅವ್ರ ಬಸ್ ಡ್ರೈವರ ಬಸ್ ಡ್ರೈವರ್ ಅಲ್ಲಿ ಹೆಂಗ್ ಭಾರಿ ಒಂದು ಜಾಸ್ತಿ ಆಯ್ತು ಹೆಂಗ್ ಕಿತ್ತ ಆಫೀಸರ ಓಕೆ ಅಂಚ ರಿಕ್ಷಾ ಡ್ರೈವರ್ ಅಲ್ಲಿ ಓಕೆ ಸೂಪರ್ ಸೊ ಮೇರಿದ್ದೆ ತಿಂಡಿ ದಾದ ಇಷ್ಟ ಅಪ್ಪನೊಬ್ಬರು ಫಂಡರ್ ಸೊ ಸ್ಪೋರ್ಟ್ಸ್ ಮೇರಿದಲ್ಲ ಇಂಟ್ರೆಸ್ಟೆಡ್ ರನ್ನಿಂಗ್ ರೇಸ್ ಉಂಚು ಅಂದೆ ಓಕೆ ಓಕೆ ಸೂಪರ್ ಕೋಯಿಟ್ಲಿ ಇಂಟ್ರೆಸ್ಟ್ ಇದೆ ಓಕೆ ಒಂಚೂರು ಬಾಜಿಂದ ಕಾಲೇ ಅವು ಕಾಂಪಿಟೇಷನ್ ಎಲ್ಲ ಹಿಂಗೆ ಬರ್ಕೊಂಡು ಬಾಜಿಂದ ಅಂತ ಇಜ್ಜಾ ಓಕೆ ಓಕೆ ಮೇಡಮ್ ಪೋಪ್ಜಾರೆ ಪೋಪ ಇರುತ್ತೆ ಅಲ್ಲ ನಿಮ್ಮ ಮಮ್ಮಿ ಓಕೆ ಎಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆಲ್ಕಮ್ ಥ್ಯಾಂಕ್ ಯು ವೆಲ್ಕಮ್ ಇದು ನಂದಿನಿ ಕಡೆಯಿಂದ ಗಿಫ್ಟ್ ಇದೆ ನಿಮ್ಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಯಾವಾಗ ಬರ್ತೀರಿ ಇನ್ನು ನೆಕ್ಸ್ಟ್ ಬನ್ನಿ ಆಯ್ತಾ ಭಾನುವಾರ ಬನ್ನಿ ಆಯ್ತಾ ಓದ್ಬೇಕು ನೀವು ಆಯ್ತಾ ಅಪ್ಪ ಹೇಳಿದ್ದಾರೆ ಬೈಯುವುದಿಲ್ಲ ಅಂತ ನೀವು ಓದಿದ್ರೆ ಮಾತ್ರ ಓದಲಿಲ್ಲ ಅಂದ್ರೆ ಬೈತಾರೆ ಜವಾಬ್ದಾರಿಯನ್ನು ನೀವು ಅಮ್ಮನೇ ಕೊಡಿ ಆಯ್ತಾ ತುಂಬ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಮಗೆ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ವೆಲ್ಕಮ್ ವೆಲ್ಕಮ್ ಸೊ ಇದು ನಂದಿನಿ ಸೈಡಿಂದ ಒಂದು ಗಿಫ್ಟ್ ಇದೆ ನಿಮಗೆ ಓಕೆ ಸೈಂಟಿಸ್ಟ್ ಆಗಬೇಕು ನೀವು ಆಯ್ತಾ ಗ್ಯಾರಂಟಿ ಸೈಂಟಿಸ್ಟ್ ಆಗ್ತೀರ ನೀವು ಒಂದು ಸ್ವಲ್ಪ ಅಲ್ಲ ಕರೆಕ್ಟ್ ಗೊತ್ತಾಯ್ತು ನಂಗೆ ಓಕೆ ನೀವು ಯಾವಾಗ ಬರ್ತೀರ ನೀವು ನೀವು ಬಪ್ಪುದಿಲ್ಲ ನೀವು ಬಪ್ಪುದಿಲ್ಲ ಓಕೆ ಆಯ್ತು ನೀವು ಬಪ್ಪುದಿಲ್ಲ ನೀವು ಬರ್ತೀರಿ ಬಪ್ಪುದಿಲ್ಲ ಓಕೆ ಸೊ ರಾಹಿ ಓಕೆ ರಾಹಿ ಇದೇ ಒಂದು ಗಿಫ್ಟ್ ಓಕೆ ಅಂಡ್ ನಂದಿನ ಸೈಡ್ ಒಂದು ಗಿಫ್ಟ್ ಉಂಟು ಸೊ ನಾನು ಏಪ ಬರ್ಬಾರ ಈಗ ಬಪ್ಪುದಿಲ್ಲ ಓಕೆ ಗೊತ್ತ ಬರೋಣ ಏಪಾಂಡಲ್ಲ ಓಕೆ ಎಸ್ ಥ್ಯಾಂಕ್ ಯು ಮಸ್ತ್ ಖುಷಿ ಅಂಡ್ ಇರೋ ಪಾತ್ರ ಇರ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಬಪ್ಪುದಿಲ್ಲ ಬರಲೇಬೇಕು ಓಕೆ ಸೊ ನಂಗಂತೂ ತುಂಬ ಖುಷಿ ಆಯ್ತು ಇವತ್ತು ಮಾತಾಡಿ ಆ್ಯಂಡ್ ಸ್ಟೋರಿ ಅಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ಫೋರ್ ಡ್ರ್ಯಾಗನ್ಸ್ ಆ್ಯಂಡ್ ಫೋರ್ ಡಾಗ್ಸ್ ಆ್ಯಂಡ್ ಫೋರ್ ಎಲಿಫೆಂಟ್ಸ್ ಓಕೆ ಆ್ಯಂಡ್ ಇನ್ ಬರೋದು ನೆಕ್ಸ್ಟ್ ಸಂಡೇ ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್ ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು.